ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವನಮ್ದಲೋ ನಮ್ಮ ರಕ್ಷಕನ ನೋಡಿ ಏನಾಗಿರೋಂಥ ಯೇಸು ಕೃಷ್ಣ ನಮ್ದಲ್ಲೋ ಒಂದನೇಗಳಲ್ಲಿ ಸೋಸುತ್ತಾ ದೇವರೊಂದು ಕರುಣಯ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಮಹಾ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತವಂಥ ಉಳವನಾಗಿದ್ದೀವಿ ಅದನ್ನು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೊರಗೇ ನಾವು ಕಳೆದ ಒಂದು ಸ್ವಲ್ಪ ದಿನಗಳಿಂದ ನಮ್ಮ ಸಹೋದರ ಬರೆದಂಥ ಐದನೇ ವಾಲೀಮ್ನಲ್ಲಿ ಎರಡನೇ ಒಂದು ಚಾಪ್ಟರ್ ದ ಆಥರ್ ಆಫ್ ದ ಅಟೋನ್ಮೆಂಟ್ ಅಂತ ಓದ್ತಾ ಓದ್ತಾ ಸೊ ಕಳೆದೊಂದು ಸರ್ತಿಗೆ ಯಾವ ರೀತಿ ಏನಂದರೆ ನನ್ನ ನೋಡಿದೆ ತಂದೆ ನೋಡಿದಾಗೆ ಅಂತಂಬಿಟ್ಟು ವಾಕ್ಯಕ್ಕೆ ಅರ್ಥ ಏನು ಮಾಡಿದೆ ನಾವು ವಾಲ್ಯೂಮ್ನಲ್ಲಿ ನೋಡಿದ್ರೆ ಸೊ ಅದು ಲಿಟ್ರಲ್ ಆಗಿರೋಂಥ ನೋಡೋವಂಥದ್ದಲ್ಲ ನೋಡೋದಂತನೇನು ರೀ ಗ್ರಹಿಸ್ಕೊಳೋಂಥದ್ದು ಅದಕ್ಕೆ ಯೇಸು ಕ್ರಿಸ್ತು ಕೂಡ ಅದೇ ಮಾತನ್ನು ಇನ್ನೊಂದು ಜಾಗದಲ್ಲಿ ಕೂಡ ಹೇಳ್ಬೇಕಾರೆ ಏನು ಮಾಡ್ತಾರೆ ನೀವು ಇವಾಗ ಕೂಡ ಇನ್ನೂ ತಿಳ್ಕೊಂಡಿಲ್ವಾ ನೀವು ಇವಾಗ ಕೂಡ ಇನ್ನೂ ಗ್ರಹಿಸ್ಕೊಂಡಿಲ್ವಾ ಅಂತ ಹೇಳೋದು ನೋಡ್ತೀರಿ ಅಂದರೆ ಇಲ್ಲಿ ಏಸು ಕ್ರಿಸ್ ಹೇಳ್ತಾಯಿರೋದು ಫಿಸಿಕಲ್ ಆಗಿ ನೋಡೋವಂಥದ್ದು ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ ಅರ್ಥ ಮಾಡ್ಕೊಳೋದು ತಿಳ್ಕೊಳೋದ್ ಬಗ್ಗೆ ಏನು ಮಾಡ್ತಾರೆ ಅದು ಹೇಳ್ತಾರ ಅಂತ ನಾವು ಏನು ಮಾಡಿದೆ ನೀವು ನೋಡಿದ್ರೆ ಸೊ ಈ ವಾರ ನಾವು ಕಂಟಿನ್ಯೂ ಮಾಡೋಣ ಇಂಗ್ಲೀಷಲ್ಲಿ ಪೇಜ್ ನಂಬರ್ ಸೆವೆಂಟಿ ಏಯ್ಟು ಕನ್ನಡದಲ್ಲಿ ಪೇಜ್ ನಂಬರ್ ಫಾರ್ಟಿ ಒನ್ ಸೊ ಯಾರೆಲ್ಲ ಬ್ರದರ್ ಸಿಸ್ಟರ್ಸ್ ಇನ್ನು ಓದ್ತಿರೋ ದಯವಿಟ್ಟು ಅವ್ರ ಕೈಗಳನ್ನ ಎತ್ತಿದ್ರೆ ಅವ್ರಿಗೆ ಓದೋಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೋದು ಭಾಗ್ಯವಂತನಾದ ಏಕಾಧಿಪತಿ ಆ ಏಕಾಧಿಪತಿಯು ರಾಜಾದಿರಾಜನು ಕರ್ತರ ಕರ್ತನು ತಾನೊಬ್ಬನೇ ಅಮೃತವುಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ ಒಂದು ತಿಮೋತಿ ಆರು ಹದಿನೈದರಿಂದ ಹದಿನಾರು ಅನೇಕರು ಇದನ್ನು ನಮ್ಮ ಕರ್ತನಾದಿ ಏಸುವು ದ್ವಿತೀಯ ಗಮನದಲ್ಲಿ ಕಾಣಿಸಿಕೊಳ್ಳುವಾಗ ಪ್ರದರ್ಶಿಸುವ ಪರಲೋಕದ ತಂದೆಯ ಶ್ರೇಷ್ಠತೆ ಎಂದು ಪರಿಗಣಿಸುತ್ತಾರೆ ಆದರೆ ಈ ದೃಷ್ಟಿಕೋನದಲ್ಲಿ ಕೆಲವು ವಿವಚನಾ ಸಂಗತಿಗಳು ಇರಬಹುದಾದರೂ ನಾವು ಇದನ್ನು ಕರ್ತನಾದ ಯೇಸುಕ್ರಿಸ್ತನ ಮಹಿಮೆ ಮತ್ತು ಗೌರವಕ್ಕೆ ಮಿಲಿಯಾಂತರ ಯುಗದ ಪ್ರಾರಂಭದ ದಿನದಿಂದಲೇ ಅನ್ವಯಿಸುತ್ತ ಅನ್ವಯಿಸುವತ್ತ ವಾಲುತ್ತೇವೆ ನಿಜವಾಗಿಯೂ ತನ್ನ ಮಾರ್ಗವನ್ನು ಅಂಗೀಕರಿಸುವವರಿಗೆ ಆತನು ಯಹೋವ ದೇವರನ್ನು ಸಹ ಗ್ರಹಿಸುವಂತೆ ಮಾಡುತ್ತಾನೆ ಆದರೆ ಇದು ಕಾಣಿಸಿಕೊಳ್ಳುವಾಗ ಅಲ್ಲ ಆತನ ರಾಜ್ಯಭಾರದ ಅಂತ್ಯದಲ್ಲಿ ಆತನು ತನ್ನ ರಾಜ್ಯವನ್ನು ತಂದೆ ದೇವರಿಗೆ ಒಪ್ಪಿಸಿಕೊಡುವಾಗ ಒಂದು ಕುರಿಂತ ಹದಿನೈದನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಈ ವಾಕ್ಯ ಬೃಂದವನ್ನು ತಂದೆ ದೇವರಿಗೆ ಅನ್ವಯಿಸಿದ್ದಲ್ಲಿ ನಮ್ಮ ಕರ್ತನ ಅಮರತ್ವವನ್ನು ಅಲ್ಲಗೆಳೆದಂತೆ ಆಗುತ್ತದೆ ಆದರೆ ಪರಿಶುದ್ಧ ಗ್ರಂಥವು ಸ್ಪಷ್ಟವಾಗಿ ಹೇಳುವಂತೆ ಆತನು ಮತ್ತು ಆತನೊಂದಿಗೆ ಮೊದಲನೆಯ ಪುನರುತ್ಥಾನದಲ್ಲಿ ಭಾಗಿಯಾಗುವವರೆಲ್ಲರೂ ಆಗಲೇ ಅಮೃತ್ವವನ್ನು ಪಡಕೊಳ್ಳುವರು ಮತ್ತು ಸ್ವತಃ ಜೀವ ನಿರ್ಲಯತ್ವ ಸ್ವಯಂ ಅಸ್ತಿತ್ವವುಳ್ಳ ದೇವರು ತನ್ನ ಮಗನು ಅದನ್ನು ಹೊಂದಿಕೊಳ್ಳಬೇಕೆಂದು ಆತನಿಗೂ ಸ್ವತಃ ಜೀವವನ್ನು ನಿರ್ಲಯತ್ವ ಸ್ವಯಂ ಅಸ್ತಿತ್ವ ದಯಪಾಲಿಸುತ್ತಾನೆ ಒಂದು ಕುರಿತ ಹದಿನೈದು ನಲವತ್ತೆರಡರಿಂದ ನಲವತ್ನಾಲ್ಕು ಐವತ್ಮೂರು ಐವತ್ನಾಲ್ಕು ಮತ್ತು ಯೋಹಾನ ಐದು ಇಪ್ಪತ್ತಾರು ಓಕೆ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರಳೆ ಒಂದನೇ ತಿಮೋತಿ ಆರನೇ ಅಧ್ಯಯ ಐದು ಹದಿನೈದು ಮತ್ತು ಹದಿನಾರನೇ ವಾಕ್ಯ ನಾವು ಓದೋಣ ಫಸ್ಟ್ ತಿಮೋತಿ ಸಿಕ್ಸ್ ಚಾಪ್ಟರ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು ಆ ಏಕಾಧಿಪತಿಯು ರಾಜಾದಿರಾಜನು ಕರ್ತರ ಕರ್ತನು ತಾನೊಬ್ಬನೇ ಅಮೃತ್ವವುಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ ಯಾರೂ ಕಾಣಲಾರರು ಆತನಿಗೆ ಮಾನವೂ ನಿತ್ಯಾಧಿಪತ್ಯವೂ ಇರಲಿ ಆಮೇನ್ ಸೊ ಈ ಒಂದು ವಾಕ್ಯ ನೋಡ್ಬೇಕ್ರೆ ಏಕ್ರ ಚಕ್ರಾಧಿಪತಿ ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ ಯಾತನ ಯಾರು ಆತನನ್ನು ಕಾಣಲಾರರು ಅಂತ ಬರುವಂತ ಒಂದು ವಾಕ್ಯ ನಾವು ಏನ್ ಮಾಡ್ತೀರಿ ಇಲ್ಲಿ ನೋಡ್ತಿರ್ದ್ರ ಸೊ ಈ ವಾಕ್ಯನ ಸಾಮಾನ್ಯವಾಗಿ ಏನಪ್ಪಾ ಮಾಡ್ತಾರೆ ಈ ಟ್ರಿನಿಟಿರಿನ್ಸ್ ಏನಪ್ಪಾ ಮಾಡ್ತಾರೆ ಇದನ್ನ ಯೂಸ್ ಮಾಡಿ ಏನ್ ಮಾಡ್ತಾರೆ ಕ್ರಯಕತ್ವನ ಪ್ರೂವ್ ಮಾಡೋಕೆ ಏನ್ ಮಾಡ್ತಾರೆ ಅದನ್ನ ಬಳಸ್ತಾರೆ ಅಂತ ಕೂಡ ನಾವ್ ಏನ್ ಮಾಡ್ತಿರಿ ವಾಕ್ಯಗಳನ್ನ ಅಂದ್ರೆ ಸೊ ಆದ್ರೆ ಇಲ್ಲಿ ಯಾರು ಯಾರಿಗೆ ಹೇಳ್ತಾರದು ಅಂತ ನೋಡ್ಬೇಕಾದ್ರೆ ನಾವು ಕಾಂಟೆಕ್ಸ್ಟ್ ಓದ್ದಂತಂದ್ರೆ ಯೇಸು ಕ್ರಿಸ್ತನು ಅವರು ಒಂದು ಸರಿಯಾದ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯಾರಪ್ಪ ಅದೇಕ ಚಕ್ರಾಧಿಪತಿ ಯಾರು ಒಬ್ರಿಗೆ ಅಮರತ್ವ ಇರೋದು ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಂತ ಇಡೀ ಜಗತ್ತಿಗೆ ನೋಡ್ಸ್ಕೊಡ್ತಾರಂತೆ ಅಂದ್ಬಿಟ್ಟು ಯಾವಾಗ ಕೊಡ್ತಾರೆ ಯಾವಾಗ ಯಾವ ಸಂದರ್ಭ ಕೊಡ್ತಾರೆ ಅದರ ಕ್ರಿಶ್ಚಿಯನ್ ರಾಜ್ಯದ ಆರಂಭದಲ್ಲ ಅಂತಂದ್ರೆ ಕ್ರಿಶ್ಚನ್ ರಾಜ್ಯದ ಆರಂಭದಲ್ಲಿ ಅಲ್ಲ ಯಾಕಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಆರಂಭದಲ್ಲಿ ಬುಲೋಕ್ತಲ್ಲಿ ತನ್ನ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಬುಲೋಕ್ತಲ್ಲಿ ಏನಾಗಿಲ್ಲ ಸಮಾಧಾನ ಶಾಂತಿ ಇರೋದಿಲ್ಲ ಎಲ್ಲ ಕಡೆ ಏನಾಗಿರ್ತಾರೆ ಗಲಿಬಿಲಿ ಇರ್ತದೆ ಅದರ ಜನಗಳಿಗಿನ ದೇವರು ಅಂತ ಯಾರು ಗೊತ್ತಿರಲ್ಲ ಆಮೇಲೆ ಸಾಮಾನ್ಯ ಪುನರ್ತನ ಏನಾಗಿರಲ್ಲ ಇನ್ನ ಆರಂಭ ಕೂಡ ಆಗಿರಲ್ಲ ಅದರ ಸಾಮಾನ್ಯ ಪುನರ್ತನ ಆರಂಭ ಆಗಿ ಎಲ್ಲಾ ಆ ಪಾಪದ ಹಂತದಿಂದ ಬಿದ್ದಿರೋಂಥದ್ದು ನಿಧಾನವಾಗಿ ಎದ್ ಬಂದಿ ಕ್ರಿಸ್ತನ ಕ್ರಿಸ್ತನವರ ಪರಿಪೂರ್ಣ ಹಂತಕ್ಕೆ ಏನಬೇಕ ಅವರು ಬಂದು ಸೇರ್ಬೇಕು ಸೊ ಇದೆಲ್ಲ ಬಂದು ಸೇರೋದಿಕ್ಕೆ ಏನಪ್ಪಾ ಆಗ್ತಾರೆ ಅಂತಂದ್ರೆ ಅಟ್ಲೀಸ್ಟ್ ಏನ್ರಿ ಒಂದು ಥೌಸಂಡ್ ಇಯರ್ಸ್ ಎಂಡ್ ಬೇಕು ಆ ಬೇಕು ಅದರ ಆ ಥೌಸಂಡ್ ಇಯರ್ಸ್ ಎಂಡಲ್ಲಿ ನಾವು ಸತ್ಯವೇದ ನೋಡ್ಬೇಕಾರೆ ಏನಪ್ಪಾ ನೋಡ್ತೀವಿ ಅಂತಂದ್ರೆ ಏನ್ರಿ ಎಲ್ಲವನ್ನು ಏನ್ರಿ ಎಲ್ಲಾ ದೊರೆತನವನ್ನು ಎಲ್ಲಾ ಒಂದು ಶತ್ರುವನ್ನು ಏನ್ರಿ ಆತನ ಪಾದ ಕೆಡೆ ಹಾಕುವ ತನಕ ಆತನ ಏನ್ ಮಾಡ್ಬೇಕು ಆಳ್ವಿಕೆ ಮಾಡ್ಬೇಕು ಅಂತ ಒಂದನೇ ಕುರಿತ ಹದಿನೈದನೇ ನಾವು ಏನ್ ಮಾಡ್ತೀರಿ ನೋಡ್ತೀರಿ ಅಂದ್ರೆ ಸೊ ಅಲ್ಲಿವರೆಗೂ ಏನ್ ಮಾಡ್ಬೇಕು ಕ್ರಿಸ್ತನು ಆಳ್ವಿಕೆ ಮಾಡ್ಬೇಕಂದ್ರೆ ಲೋಕದಲ್ಲಿರೋಂಥ ಒಂದು ಶತ್ರು ಮರಣ ಆದಾಮಿಂದ ಬಂದಂತ ಮರಣ ಸಂಪೂರ್ಣವಾಗಿ ನಾಶ ಮಾಡೋ ತನಕ ಕ್ರಿಸ್ತನ್ ಏನ್ ಮಾಡ್ಬೇಕು ತೌಸಂಡ್ ಇಯರ್ಸ್ ಸೂಲ್ ಮಾಡ್ಬೇಕು ಸೊ ಆದಾಮಿಂದ ಬಂದಂತ ಮರಣ ಅಂದ್ರೆ ಏನಪ್ಪಾ ಅಂತ ನೋಡ್ದಂದ್ರೆ ಅದೇನಿ ಜಸ್ಟ್ ಉಸಿರು ಬಿಟ್ಬಿಟ್ಟು ನಾವು ಸಮಾಧಿ ಸೇರ್ತಿಲ್ಲ ಅದೆಲ್ಲ ಆದಾಮ ಮರಣ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪಾಪ ಅಂದ್ರೆ ಆದಾಮಿಂದ ಬಂದಿರೋಂಥ ಎಲ್ಲ ಪಾಪ ಗುಣಗಳನ್ನ ಬಿಟ್ಟು ಮನುಷ್ಯ ಅವ್ರಗಡೆ ಬರಬೇಕು ಅಂದ್ರೆ ಅವ್ನಿಗೆ ಎಷ್ಟು ಬೇಕು ಟೈಮ್ ಅಂದ್ರೆ ಸಾವಿರ ವರ್ಷ ಬೇಕು ಆ ಸಾವಿರ ವರ್ಷದಲ್ಲೇ ಮನುಷ್ಯನ್ಗೆಲ್ಲಾರಿಗೂ ಸಂಪೂರ್ಣವಾಗಿ ಸಹಾಯ ಮಾಡೋದಕ್ಕೆ ದೇವರಿಗೆ ಮಾಡಿದರೆ ಒಂದು ಪ್ಲಾನ್ ಮಾಡಿದ್ದಾರೆ ಅದನ್ನು ಅದನ್ನ ಹಸಂಗ್ರೆ ಮನುಷ್ಯ ಇವೆಲ್ಲವನ್ನು ಬಿಟ್ಟಿ ಪಾಪನೆಲ್ಲ ಬಿಟ್ಟು ಅವನು ಸಂಪೂರ್ಣವಾಗಿ ಬರೋದಿಕ್ಕೆ ಅವಾಗ ತೌಸಂಡ್ ಇಯರ್ಸ್ ಬೇಕು ಎಂಡ್ ಆಫ್ ದ ತೌಸಂಡ್ ಇಯರ್ಸ್ ಏನಾಗೋದು ಇವೆಲ್ಲ ಸಂಪೂರ್ಣವಾಗಿ ನೆರವೇರೋದು ಅಂದ್ರೆ ಕ್ರಿಸ್ತನ ರಾಜ್ಯದ ಅಂತ್ಯದಲ್ಲಿ ಸಾವಿರ ವರ್ಷದ ಅಂತ್ಯದಲ್ಲಿ ಏನಾಗ್ತಾರೆ ಇವಲ್ಲ ಇವೆಲ್ಲ ನೆರವೇರ್ತದೆ ಅದರ ಸರಿ ಸಾವಿರ ವರ್ಷದ ಅಂತ್ಯದಲ್ಲಿ ಇವೆಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಅಂತ್ಯದಲ್ಲಿ ಎಲ್ಲ ಮೇಲೆ ಏನಪ್ಪಾ ಆಗ್ತದೆ ಅಂತ ಹೊಡ್ಬೇಕಾದ್ರೆ ಆ ವಾಕ್ಯದಲ್ಲಿ ಹೇಳ್ತಾರೆ ಕ್ರಿಸ್ತನು ರಾಜ್ಯವನ್ನು ಏನ್ ಮಾಡ್ತಾರೆ ದೇವ್ರಿಗೆ ಒಪ್ಪಿಸ್ತಾರೆ ಅವಾಗ ಏನ್ರಿ ಸಮಾಪ್ತಿ ಅಂತ ಕೂಡ ನೋಡ್ತೀರಿ ನೋಡಿ ವಾಕ್ಯ ಓದನ ಒಂದನೇ ಕುರಿ ಅಂತ ಹದಿನೈದನೇ ಅಧ್ಯಾಯ ಆಮೇಲೆ ಇಪ್ಪತ್ನಾಲ್ಕನೇ ವಚನ ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಏನ್ರಿ ಸಮಾಪ್ತಿ ಯಾವ ಸಮಾಪ್ತಿ ಅಪ್ಪ ಅಂದ್ರೆ ಆತನ ಒಂದು ಸಾವಿರ ವರ್ಷದ ಆಳ್ವಿಕೆ ಅದೇನ್ರಿ ಸಮಾಪ್ತಿ ಬಿಟ್ಟು ಲೋಕನಾಯ ಸಮಾಪ್ತಿ ಆಗ್ಬಿಡ್ತು ಅಂತಲ್ಲ ರೀ ಆತರ ಒಂದು ಆಳ್ವಿಕೆ ಯಾಕಂದ್ರೆ ಯೇಸು ಕ್ರಿಸ್ತು ಒಂದು ಮೀಡಿಯೇಟರ್ ತರ ಮಧ್ಯಸ್ಥ ತರ ಇಟ್ಕೊಂಡು ದೇವ್ರಿಗ ಮತ್ತೆ ಮನುಷ್ಯ ನಡುವೆ ಮಧ್ಯಸ್ಥರು ಇಟ್ಕೊಂಡು ಏನ್ ಮಾಡ್ತಾರೆ ಆ ಒಂದು ಮನುಷ್ಯನ ದೇವ್ರಿಗೆ ಸೇರಿಸುವಂತ ಒಂದು ಸಮಾಪ್ತಿ ಏನ್ರಿ ಸಮಯ ಮುಗೀತು ಅದು ಸಮಾಪ್ತಿ ಮುಗೀತು ಆಮೇಲೆ ಯಾಕೆಂದರೆ ನಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ ಆ ನೋಡ್ರ ಸೊ ಎಲ್ಲಾ ವಿರೋಧಿಗಳು ಅದರ ಏನ್ರಿ ಎಲ್ಲಾ ವಿರೋಧಿಗಳ್ನು ಕ್ರಿಸ್ತನ ಪಾದ ಕೇಡ ಹಾಕ ತನಕ ಏನ್ರಿ ಅದು ಆಳ್ವಿಕೆ ಮಾಡೋದೇನ್ರಿ ಅವಶ್ಯಕತೆ ಅಂತಂತ ಹೇಳ್ದಾರೆ ಆದ್ರೆ ದೇವ್ರು ಏನು ಮಾಡ್ತಾರೆ ಎಲ್ಲವನ್ನೂ ಕ್ರಿಸ್ತನ ಪಾದ ಕೇಡೇನು ಮಾಡ್ತಾರೆ ದಾಗ್ತಾರಂತೆ ಆಮೇಲೆ ಏನು ಮಾಡ್ತಾರೆ ನೋಡಿ ಎಲ್ಲ ಹಾಕಿದ ಮೇಲೆ ಎಲ್ಲ ಕ್ರಿಸ್ತನಿಗೆ ಅಧೀನ ಮಾಡಿದ್ಮೇಲೆ ಕ್ರಿಸ್ತನ ಏನು ಮಾಡ್ತಾರೆ ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬದಾಗಿ ಹೇಳಿದೆಯಲ್ಲ ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿಕೊಟ್ಟನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ ನೋಡ್ರ ಸಮಸ್ತವನ್ನು ಏನ್ರಿ ಕ್ರಿಸ್ತನ ಪಾದಕೆಡೆ ಅಧೀನ ಮಾಡಿರೋದ್ ಯಾರಂತೆ ದೇವರು ಅಂದ್ರ ಸೊ ದೇವರೇ ಅಧೀನ ಮಾಡಿರ್ಬೇಕಾದ್ರೆ ಇದರಲ್ಲಿ ದೇವ್ರ ಏನಾಗಿಲ್ಲ ಸೇರಿಲ್ಲ ಅಂತ ಏನಾಗಿದೆ ಬಹು ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ ಹಂಗ ದೇವರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಎಲ್ಲವನ್ನು ಕ್ರಿಸ್ತನಿಗೆ ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಅಲ್ಲ ಅದಿನ ಮಾಡ್ತಾನೆ ಮಾಡ್ತಾರೆ ಏನು ರೀ ರಾಜ್ಯವನ್ನು ಎಲ್ಲ ಸಂಪೂರ್ಣವಾಗಿ ಆಳ್ವಿಕೆ ಮಾಡಿದ ಮೇಲೆ ಆ ರಾಜ್ಯವನ್ನು ಒಪ್ಪಿಸ್ಕೊಡ್ತಾರೆ ತಂದೆಗೆ ಮಾಡ್ತಾರೆ ಒಪ್ಪ ಆವಾಗ ಸಮಾಪ್ತಿ ಆವಾಗ ತಂದೆಗೆ ಒಪ್ಪಿಸ್ಕೊಟ್ಟ ಆವಾಗ ಅವ್ರು ಮಾಡ್ತಾರೆ ಅಂದರೆ ನಿಜವಾದ ದೇವರು ಯಾರೋ ಏಕಚಕ್ರಾಧಿಪತಿ ಯಾರು ಆ್ಯಕ್ಚುಲಿ ಒಬ್ಬನೇ ಅಮರತ್ವ ಉಳ್ಳವನಾಗಿದ್ದಿದ್ದು ಯಾರು ಅಂದ್ರೆ ಆ ಮನುಷ್ಯರಲ್ಲಿ ಯಾರೋ ಆತನ ಏನು ಮಾಡಲಿಲ್ಲ ಇದುವರೆಗೂ ನೋಡ್ಲಿಲ್ಲ ನೋಡೋಕ್ಕೂ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇದನ್ನ ಸಂಪೂರ್ಣವಾಗಿ ಏನು ಮಾಡ್ತಾರಂತೆ ಅಲ್ಲಿ ನೋಡ್ಸ್ಕೊಡೋದು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನು ಯಾವಾಗ ತನ್ನ ರಾಜ್ಯದ ಆರಂಭದಲ್ಲಿ ಅಲ್ಲ ಆ ರಾಜ್ಯದ ಅಂತ್ಯದಲ್ಲಿ ಏನು ಮಾಡ್ತಾರೆ ನಾವು ಕ್ಲೀನ್ ಗೋಚರ ಪಡಿಸ್ತಾರೆ ಅಲ್ವರ ಸರಿ ಅದೊಡ್ಬೇಕ್ರೆ ಈ ವಾಕ್ಯ ಮೊದಲು ನಮ್ಮ ತಂದೆಯ ದೇವ್ರಿಗೆ ಏನಾಗ್ತಾರೆ ಅಪ್ಲಿಕೇಬಲ್ ಆಗ್ತದೆ ಅದಾಗಿ ನಂತರ ಅಫ್ಕೋರ್ಸ್ ಯಾರೆಲ್ಲ ದೈವಿಕ ಸ್ವಭಾವದಲ್ಲಿ ಅಮರತ್ವ ಪಾಲ್ಗೊಳ್ತಾರೋ ಇವೆಲ್ಲವೂ ಏನಾಗ್ತಾರ ಅವ್ರಿಗೆಲ್ಲ ಆದರೆ ಈ ವಾಕ್ಯ ಭಾಗವನ್ನು ಮಗನಿಗೆ ಅನ್ವಯಿಸುವುದಿಲ್ಲ ಎಲ್ಲಾ ಸ್ಥಿತಿಗೂ ಸಮರ್ಪಕವಾಗಿ ಹೊಂದಿಕೊಳ್ಳುವಂತೆ ಕಾಣುತ್ತದೆ ಮತ್ತು ಯಾವ ರೀತಿಯಲ್ಲಿಯೂ ಇದು ತಂದೆ ದೇವರನ್ನು ಯಹೋನನ್ನು ನಿರ್ಲಕ್ಷಿಸುವುದಿಲ್ಲ ಅಥವಾ ನಮ್ಮ ಕರ್ತನೇ ತಂದೆ ದೇವರಾದ ಯಹೋನೆಂದು ರುಜುವಾತು ಪಡಿಸುವುದಿಲ್ಲ ಅದರಂತೆ ನಾವು ಅಂತ ಎಲ್ಲಾ ಪ್ರಕರಣ ಪ್ರಕರಣಗಳಲ್ಲಿ ಸ್ಫೂರ್ತಿಗೊಂಡ ಅಪೋಸ್ತಲನ ಅಚಲವಾದ ನಿಯಮವನ್ನು ನೆನಪು ಮಾಡಿಕೊಂಡು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ ಏನೆಂದರೆ ಮಗನ ಸಂಬಂಧವಾಗಿ ಹೇಳಿರುವ ಹೋಲಿಕೆ ಗೌರವ ಮುಂತಾದವುಗಳಲ್ಲಿ ತಂದೆಯು ಯಾವಾಗಲೂ ಶಬ್ದಾತೀತನಾಗಿ ಎಲ್ಲದಕ್ಕಿಂತ ಮೇಲೆ ಹೊರತಾಗಿದ್ದಾನೆ ಕರ್ತನಾದ ಯಸುವಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳಲ್ಲಿ ಮತ್ತು ಆತನಿಗೆ ತಂದೆಯಾದ ದೇವರು ಅನುಗ್ರಹಿಸಿರುವ ವಿವಿಧ ಅಧಿಕಾರಗಳಲ್ಲಿ ಆತನನ್ನು ಪರಿಗಣಿಸಬಾರದು ಮಗನು ಯಾವಾಗ ಈ ಲೋಕದಲ್ಲಿ ಪಾಪವನ್ನು ನಿಗ್ರಹಿಸುತ್ತಾನೋ ಆಗ ಮಗನು ತಂದೆ ತನ್ನನ್ನು ತಂದೆಗೆ ಅಧೀನಪಡಿಸಿಕೊಳ್ಳುವನು ಒಂದು ಕೋರಿಂತ ಹದ್ನೈದು ಇಪ್ಪತ್ತೇಳು ತಂದೆಯಾದ ದೇವರು ತನ್ನ ಮಗನ ರಾಜ್ಯಕ್ಕೆ ದಯಪಾಲಿಸಿರುವ ಅದೇ ರೀತಿಯಾದ ಮಹಿಮೆಯ ಬಗ್ಗೆ ಹೇಳಿಕೆ ಎಂದರೆ ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು ಕೊಲಸ್ಸು ಎರಡು ಹತ್ತರಲ್ಲಿ ಇದಕ್ಕೆ ಉತ್ತರವು ಅದೇ ಆಗಿರುತ್ತದೆ ತಂದೆಯ ರಾಜ್ಯಾಡಳಿತ ಮತ್ತು ಅಧಿಕಾರಗಳು ಮಗನ ಆಡಳಿತ ಅಧಿಕಾರಕ್ಕೆ ಎಂದಿಗೂ ಭಿನ್ನವಾಗುವುದಿಲ್ಲ ಯಾಕೆಂದರೆ ಎರಡನೆಯವನು ಮೊದಲನೆಯವನೊಂದಿಗೆ ಒಂದಾಗಿದ್ದಾನೆ ಮತ್ತು ಆತನ ಪ್ರತಿನಿಧಿಯಾಗಿದ್ದಾನೆ ಆಯ್ತು ಯೇಸಕೃಸ ದೇವರ ಪ್ರತಿನಿಧಿಯಾಗಿರೋದ್ರಿಂದ ದೇವರು ಎಲ್ಲವನ್ನೂ ಮಾಡಿದ್ರೆ ಯಾರ ಮುಖಾಂತರ ಮಾಡ್ತಾರೆ ಕ್ರಿಸ್ತನ ಮುಖಾಂತರ ಮಾಡ್ತೀನಿ ಅಂತ ಕೂಡ ನೋಡ್ತೀರಿ ಅಲ್ವಾರ ಆಮೇಲೆ ಯೋಹನ ಐದು ಇಪ್ಪತ್ತಲ್ಲಿ ಕೂಡ ನೋಡ್ತೀರಿ ಏನಂತಂದರೆ ಯಾವ ಥರ ತಂದೆಯು ಸ್ವತಃ ಜೀವ ಉಳ್ಳುವವನಾಗಿದನೋ ಇದೇ ಥರ ಮಗನೂ ಕೂಡ ಸ್ವತಃ ಜೀವ ಉಳ್ಳವನಾಗಿರ್ಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದಾರಂತೆ ಅನುಗ್ರಹ ಮಾಡಿದ್ದಾರೆ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅದರ ಹಂಗಿರ್ಬೇಕಾದ್ರೆ ಈ ಒಂದು ಫಸ್ಟ್ ತಿಮೋತಿ ಇದು ಫಿಫ್ತ್ ಚಾಪ್ಟರ್ ಸಿಕ್ಸ್ ಚಾಪ್ಟರ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನು ಇದು ಮೊದಲನೇದಾಗೆ ನಮ್ಮ ತಂದೆಯ ದೇವರಿಗೆ ಅನಂತರ ನಮ್ಗೆ ಯೇಸು ಕೃಷ್ಣನ್ಗೆ ಹೋಲಿಕೆ ಮಾಡೋದಲ್ಲಿ ಏನೋ ತಪ್ಪಿಲ್ಲ ಆದರೆ ಈ ಒಂದು ವಾಕ್ಯದಲ್ಲಿ ಏನ್ತಾರೆ ಇಬ್ರು ಅಂತ ಅಂದ್ಬಿಟ್ಟು ಐಡಿಯಾ ಎಲ್ಲೂ ಏನಾಗೋದಿಲ್ಲ ಬರೋದಿಲ್ಲ ಅದರಲ್ಲಿ ಏನು ಹೇಳ್ತಾರೆ ಒಬ್ರು ಮತ್ತೊಬ್ಬರು ಯಾರು ಅಂತ ಅಂದ್ಬಿಟ್ಟು ನೋಡ್ಸ್ಕೊಡ್ತಾರೆ ಅಂತ ಕೂಡ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ ಅದಲ್ಲೇ ನಮ್ಗೆ ಗೊತ್ತಾಗ್ತಾರೆ ಅಂದ್ರೆ ಇಬ್ರು ಬೇರೆ ಬೇರೆ ವ್ಯಕ್ತಿಗಳು ಇಬ್ರು ಒಬ್ಬರೇ ಇರೋಕ್ಕೇನಿಲ್ಲ ಸಾಧ್ಯ ಇಲ್ಲ ಅಂತ ಅದೇ ರೀತಿ ಕೊಲೋ ಎರಡು ಎರಡು ಕೂಡ ಏನ್ ಮಾಡ್ತಾರೆ ಅದೇ ತರ ಒಂದು ಸಂಬಂಧವಾಗಿರಂತ ಒಂದು ವಾಕ್ಯ ಹಾಕ್ತಾರೆ ಬರ್ತಾರೆ ಅದರ ಕ್ರಿಸ್ತನ್ ಏನಾಗಿದ್ರಂತೆ ಎಲ್ಲ ಒಂದು ದೊರೆತನಗಳಿಗೂ ಏನಂತೆ ಶಿರಸ್ಸು ಪ್ರಥಮ

ಫಿಲಿಪನ್ ಬರೆದ ಪತ್ರಿಕೆ ಎರಡು ಆರರಲ್ಲಿ ನಮ್ಮ ಸಾಮಾನ್ಯ ಆಂಗ್ಲ ಭಾಷಾಂತರವು ಪ್ರತಿನಿಧಿಸುವಂತೆ ಆತನು ದಿವ್ಯ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡನಲ್ಲೇನು ರಾಬರಿ ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ ಸದೃಶ್ಯನಾದನು ಈ ಹೇಳಿಕೆಯಲ್ಲಿ ಅಪೋಸಲನಾದ ಪೌಲನು ಆತನು ದಿವ ಸ್ವರೂಪನು ದೇವರಿಗೆ ಸರಿಸಮಾನನು ಎಂಬ ದಿಗ್ಗ್ರಮೆಗೊಳಿಸುವ ಹೇಳಿಕೆಯಲ್ಲಿ ದೇವರೊಂದಿಗೆ ಸಮನಾಗಿರುವನೆಂಬ ಆಲೋಚನೆಯು ಸುಲಿಗೆಯಲ್ಲ ಎಂಬ ಭಾವನೆಯನ್ನು ವ್ಯಕ್ತಪಡಿಸಿದ್ದಾನೆ ಮೊಟ್ಟ ಮೊದಲಿಗೆ ನಾವು ಇಲ್ಲಿ ಗಮನಿಸಬೇಕಾದುದೇನೆಂದರೆ ಈ ವಾಕ್ಯ ಭಾಗ್ಯವು ಖಂಡಿತವಾಗಿಯೂ ನಮಗೆ ತ್ರಯಕತ್ವವನ್ನು ಬೋಧಿಸುವುದಿಲ್ಲ ನಮ್ಮ ಕರ್ತನಾದ ಯೇಸುವು ತಂದೆ ದೇವರೂ ಅಲ್ಲ ಏಸುವು ತಂದೆ ದೇವರೂ ಅಲ್ಲ ಯೋಹವನೂ ಅಲ್ಲ ಹಾಗಾಗಿರುವುದಾದರೆ ಬಿಡಲೊಲ್ಲೇನೂ ಎಂಬ ಸುಲಿಗೆಯೊಂದನ್ನು ಧ್ಯಾನಿಸುವ ಅಥವಾ ಸಮಾನತೆಯನ್ನು ಪರಿಗಣಿಸುವ ಅವಕಾಶವಾದರೂ ಎಲ್ಲಿದೆ ಸುಲಿಗೆ ಮತ್ತು ಸರಿಸಮಾನ ಎಂಬ ಈ ಪದಗಳು ನಿರ್ದಿಷ್ಟವಾಗಿ ತಂದೆ ಮತ್ತು ಮಗನು ಒಂದೇ ವ್ಯಕ್ತಿಗಳಲ್ಲ ಎರಡು ವ್ಯಕ್ತಿಗಳಾಗಿದ್ದಾರೆ ಎಂದು ನಮಗೆ ಬೋಧಿಸುತ್ತವೆ ಆದರೆ ಈ ಪ್ರಸ್ತಾಪದಲ್ಲಿ ನಮ್ಮ ಕರ್ತನ ಮಾತಿಗೂ ಅಪೋಸರನ ಮಾತುಗಳಿಗೂ ಇಷ್ಟೊಂದು ಭಿನ್ನತೆ ಇರುವುದು ಎಷ್ಟೋ ವಿಚಿತ್ರವಾಗಿದೆ ಆತನು ಪ್ರಕಟಿಸಿದ್ದೇನೆಂದರೆ ತಂದೆಯು ನನಗಿಂತ ದೊಡ್ಡವನು ನನ್ನಷ್ಟಕ್ಕೆ ನಾನು ಏನನ್ನೂ ಮಾಡುವುದಿಲ್ಲ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ತನ್ನ ದೀನತೆಯನ್ನು ಕಳೆದುಕೊಂಡು ನಂತರದಲ್ಲಿ ತನ್ನನ್ನು ತನ್ನ ತಂದೆಯಾದ ದೇವರಿಗೆ ಸರಿಸಮಾನವನ್ನಾಗಿ ಮಾಡಿಕೊಂಡನೋ ಎಂಬ ನಾವು ಎಂದು ನಾವು ಪ್ರಶ್ನಿಸುತ್ತೇವೆ ಸೊ ಅದ್ ನೋಡ್ಬೇಕಾದ್ರೆ ಈ ಒಂದು ವಾಕ್ಯ ಏನಪ್ಪಾ ಅಂದ್ರೆ ಫಿಲಿಪಿಯರು ಎರಡನೇ ದೇ ಐದು ಮತ್ತೆ ಆರನೇ ವಾಕ್ಯದಲ್ಲಿ ಏನಪ್ಪ ಹೇಳ್ತಾರೆ ಅವರು ದೇವರಿಗೆ ಸರಿಸಮಾನಾಗಿದ್ದರೂ ದೇವರ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನು ಅಂತ ನಿಮ್ಮ ಮಾಡುತ್ತೆ ಎಣಿಸದೆ ಅಂತ ಒಂದು ವಾರ್ತೆ ಬರ್ತಂದ್ರೆ ಈ ವಾಕ್ಯ ನಾವು ಓದ್ಬಿಟ್ರೆ ಅಂದ್ರೆ ಏನು ಮಾಡ್ತಾರೆ ಅಂದರೆ ಅಯ್ಯೋ ಯೇಸು ಕ್ರಿಸ್ತು ಏನಾಗಿದಪ ದೇವರಿಗೆ ಈಕ್ವಲ್ ಆಗಿದ್ದು ಫಸ್ಟೇ ಫಸ್ಟೇ ಈಕ್ವಲ್ ಆಗಿಬಿಡಿದ್ರು ಅಂದ್ರೆ ಅದನ್ನು ಹೊಡಕ್ಬೇಕ್ರೆ ಅವ್ರು ಬುಲಕ ಬರ್ಬೇಕ್ರೆ ಆ ಪದವಿನ ಅಯ್ಯೋ ಬಿಡೋದೇ ಇಲ್ಲ ನಾನು ಅಂಗೆ ಇಟ್ಕೊಂತೀನಿ ತಿರ್ಮಾಣಕ್ಕೆ ಹೋಗಿಲ್ಲ ಯೇಸು ಕ್ರಿಸ್ತು ಹೇಳಿಲ್ಲ ಅಂದರೆ ಫಸ್ಟೇ ಏನಾಗಿತ್ತು ಈ ಒಂದು ದೈವಿಕ ಸ್ವಭಾವ ಇತ್ತು ಫಸ್ಟೇ ಅವ್ರಿಗೆ ದೇವ್ರಿಗೆ ಈಕ್ವಲ್ ಆಗಿದ್ರು ನೋಡಿ ಇಬ್ರು ಒಬ್ಬರೇ ಅಂತ ಮಾಡ್ತಾರೆ ಇನ್ನು ಎಷ್ಟೋ ಜನ ಏನು ಮಾಡ್ತಾರೆ ಇನ್ನು ಹೇಳ್ತಾರೆ ಅದರ ಆದರೆ ಇಲ್ಲಿ ಏನು ಇಲ್ಲಿ ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದೆ ಹೋಗೋ ನಾವು ಇಷ್ಟು ಏನು ರೀ ದಿನದಲ್ಲೆಲ್ಲ ಓದ್ಕೊಂಬಂದ ವಾಕ್ಯಗಳಲ್ಲಿ ನನ್ನ ತಂದೆ ನನ್ನಕ್ಕಿಂತ ಎಲ್ಲರ್ಗಿಂತ ಏನಾದ್ರೂ ದೊಡ್ಡವರಾಗಿದ್ದಾರೆ ಅಂತ ಅದು ಎಷ್ಟೋ ಮಾತುಗಳು ಹೇಳ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟು ಯೇಸು ನಾನು ತಂದೆಗೆ ಏನಾಗಿದ್ರಿ ಹಾಂ ನಾನು ತಂದೆ ಈಕ್ವಲ್ ಆಗಿದ್ದಿರಿ ಅದರ ನಾನು ಪದವಿನ ಬಿಡಲಿಲ್ಲ ಅಂತ ಟೇಸ್ಕು ಸಹ ನಾನು ಮಾತನ್ನು ಹೇಳೋದಿಕ್ಕೆ ಸಾಧ್ಯನಾ ಇದೆಷ್ಟು ಆಪೋಸಿಟ್ ಆಗಿದೆ ಅದರ ನೋಡಿ ಇವಾಗ ಬೈಬಲ್ಗೆ ಒಂದು ಮಾತು ಏನಾರು ಇತ್ತು ಅಂತಂದ್ರೆ ಅದಕ್ಕೆ ಆಪೋಸಿಟ್ ಆಗಿರೋಂಥ ಐಡಿಯಾಗಳು ಕೊಡೋಂಥ ವಾಕ್ಯಗಳು ಏನಾಗ್ತದೆ ನಮಗೆ ಎಷ್ಟೋ ಬರ್ತದೆ ಯಾವ ಒಂದು ಕಾನ್ಫ್ಲಿಕ್ಟ್ ಥರ ಅಂತ ವಾರ್ತೆಗಳೇನಾಗ್ತದೆ ನಮ್ಗೆ ಬರ್ತಾರೆ ಸೊ ಅವಾಗ ಏನು ಮಾಡಬೇಕು ಅಂದರೆ ಒಂದು ವಾಕ್ಯದ ಮೇಲೆ ಏನು ಮಾಡಬಹುದು ಕನ್ಕ್ಲೂಷನ್ ಬರೋಕೋಬಾರ್ದು ಹಲವಾರು ವಾರ್ತೆಗಳನ್ನ ತೊಗೊಂಡು ಮಾಡಬೇಕು ಒಂದು ಕನ್ಕ್ಲೂಷನ್ ಬರಬೇಕು ಹಾಗಾದರೆ ಇಲ್ಲೇನು ರೀ ಬಿಡಲಲ್ಲೇನು ಅಂತಂದ್ರಲ್ಲ ಅದಂತ ಅರ್ಥ ಏನು ದೇವ್ರಿಗೆ ಸರಿಸಮಾನ ಆಗಿದ್ರು ಅಂತ ಅರ್ಥ ಏನಪ್ಪ ಯಾವ ರೀತಿಯಲ್ಲಿ ಸರಿ ಆಗಿದ್ರು ದೇವ್ರಿಗೆ ಅದರ ಅದು ನೋಡ್ಬೇಕಲ್ವಾ ಅಲ್ವ ದೇವ್ರಿಗೆ ಸರಿ ಸಮನ ದೇವ್ರೇ ಆಗಿಬಿಟ್ಟಿದ್ರ ಆ ದೇವ್ರ ಪಕ್ಕದಲ್ಲೇ ಕೂತಿದ್ರ ಅಥವಾ ದೇವ್ರ ಥರನೇ ಇವರೇ ದೇವ್ರಾಗಿದ್ರ ಅದ್ರ ಆ ದೇವರಲ್ಲೇ ಇದ್ಕೊಂಡಿದ್ರೆ ಇವರು ಏನು ಅರ್ಥ ಸರಿ ಸಮಾನವಾಗಿರ ಅಂತ ಅರ್ಥ ಏನು ಅಂತ ಅಂದೇನು ಅಂತ ನಾವು ನೋಡೋಣ ಮುಂದಕ್ಕೆ ನೋಡಿದ್ದೆ ನೆಕ್ಸ್ಟ್ ಆಗ್ರೆ ಫೇರ್ ಆದರೆ ಎರಡನೆಯದಾಗಿ ಇಂತಹ ದೃಷ್ಟಿಕೋನವು ಅಪ್ಪೋಸ್ತಲನ್ನು ನಮಗೆ ಬೋಧಿಸಲು ಬಯಸಿದ ಬೋಧನೆಯೊಂದಿಗೆ ಎಷ್ಟರ ಮಟ್ಟಿಗೆ ಘರ್ಷಣೆಯಿಂದೊಡ ಘರ್ಷಣೆಯಿಂದೊಡಗೂಡಿದೆ ಎಂಬುದನ್ನು ನಾವು ಗಮನಿಸಬಹುದು ಸಭೆಯು ತಂದೆಯ ಮಹಿಮೆಯನ್ನು ಅಥವಾ ಪರಸ್ಪರ ಗೌರವವನ್ನು ಹಂಬಲಿಸಿ ಅದನ್ನು ಪಟ್ಟು ಹಿಡಿಯುವಂತೆ ಅಪ್ಪೋಸ್ತನು ಬಯಸುತ್ತಾನೆಂದು ಹೇಳಬಹುದು ಖಂಡಿತವಾಗಿಯೂ ಇಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಆತನು ಒಣ ಜಂಬದ ಮಹಿಮೆಯ ವಿರುದ್ಧವಾಗಿ ಮತ್ತು ಮನಸ್ಸಿನಲ್ಲಿ ತಗ್ಗಿಸಿಕೊಳ್ಳುವುದರ ಪರವಾಗಿ ಪ್ರತಿಯೊಬ್ಬರೂ ಮತ್ತೊಬ್ಬರನ್ನು ತನಗಿಂತ ಹೆಚ್ಚಾಗಿ ಗೌರವಿಸಬೇಕು ಎಂಬುದನ್ನು ಒತ್ತಾಯಪಡಿಸುವವನಾಗಿದ್ದಾನೆ ತನ್ನನ್ನು ತಗ್ಗಿಸಿಕೊಳ್ಳುವ ಈ ಸ್ವಭಾವವು ನಮ್ಮ ಕರ್ತನ ಮನೋಧರ್ಮವಾಗಿತ್ತು ಎಂದು ಆತನು ತನ್ನ ಓದುಗರಿಗೆ ಓದುಗರಿಗೆ ಖಚಿತಪಡಿಸುತ್ತಾ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಫಿಲಿಪಾ ಎರಡನೇ ಅಧ್ಯಾಯ ಐದನೇ ವಚನ ಎಂದು ಹೇಳುವವನಾಗಿದ್ದಾನೆ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ತಂದೆಯ ಮಹಿಮೆ ಮತ್ತು ವೈಭವಗಳನ್ನು ಗೈ ಗ್ರಹಿಸುವುದಾದಲ್ಲಿ ಮತ್ತು ಹಾಗೆ ಮಾಡುವುದು ಸುಲುಗಿಯಲ್ಲ ಎಂದು ಯೋಚಿಸುವಾಗ ಅದೇ ರೀತಿಯ ಮನಸ್ಸು ಕರ್ತನ ಸಭೆಯಲ್ಲಿಯೂ ಇರುವುದಾದರೆ ಅದು ನಾವು ಪ್ರತಿಯೊಬ್ಬರೂ ಸಾಧ್ಯವಾದ ಮಟ್ಟಿಗೆ ಹೊಂದಿಕೊಳ್ಳಬಹುದಾದ ಎಲ್ಲ ಮಹಿಮೆ ಮತ್ತು ಗೌರವಗಳನ್ನು ಗ್ರಹಿಸುತ್ತಿದ್ದೇವೆಂಬ ಅರ್ಥ ಮತ್ತು ಇದನ್ನು ಸರಿಯಾದ ಕ್ರಮವೆಂದು ಪರಿಗಣಿಸಬೇಕು ಈ ರೀತಿಯಾಗಿ ಕರ್ತನು ಪ್ರಕಟಿಸಿದ ಮನೋಧರ್ಮ ಮತ್ತು ಮನಸ್ಸನ್ನು ನಾವು ಹೊಂದಿಕೊಳ್ಳುತ್ತಿದ್ದೆವು ನೋಡಿ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಈ ವಾಕ್ಯ ಅರ್ಥ ಮಾಡ್ಕೊಡೋದು ಅದರ ಇವಾಗ ಯೇಸು ಅಮೂಲ್ಯ ಪದವೇನು ಬಿಡದೇನು ಎಂತ ಅಂದನು ಆ ಪದನ ಹಿಂಗಪ್ಪ ಅರ್ಥ ಮಾಡ್ಕೊಡೋದು ಅಂದರೆ ಇವಾಗ ದೈವಿಕ ಸ್ವಭಾವ ಡಿವೈನ್ ನೇಚರ್ ಅಂದೇನು ಅಮರತ್ವ ಸಾವೇ ಇಲ್ದಿರೋಂಥ ಒಂದು ಸ್ವಭಾವ ಕರೆಕ್ಟಾ ಸರಿ ಇವಾಗ ದೇವರು ತನ್ನ ಸೃಷ್ಟಿಯಲ್ಲೇ ಈ ಸಾವೇ ಇಲ್ದಿರಂತ ಒಂದು ಸ್ವಭಾವನ ಯಾರ್ಯಾರಿಗೆ ಕೊಡ್ತಾ ಇದಾರೆ ದೇವ್ರ ಯೋಜನೆ ನೋಡಿದ್ರೆ ಯಾರಿಗೆ ಕೊಡ್ತಾ ಇದಾರೆ ದೇವರು ವೆರಿ ಗುಡ್ ಅಲ್ವರ ಏಸು ಕ್ರಿಸ್ತನಿಗೆ ಏನ್ ಮಾಡ್ತಾ ಇದ್ದಾರೆ ಮೊದಲು ಕೊಟ್ರು ಅನಂತರ ಏನ್ ಮಾಡ್ತಾರೆ ಒಂದ್ ಲಕ್ಷತ್ನಾಲ್ಕು ಸಾವಿರ ಜನಕ್ಕೆ ಏನ್ ಮಾಡ್ತಾ ಇದಾರೆ ಕೊಡ್ತಾ ಇದಾರೆ ಅಲ್ವರ ಸರಿ ಇವಾಗ ನಮ್ಗೆ ದೇವ್ರು ಚಿತ್ತ ಇದ್ರೆ ಏನ್ ಸಭೆಯಾಗಿರ ನಾವು ಕೂಡ ಸಭೆಯಲ್ಲಿ ಅಂಗವಾಗಿದ್ದಾರೆ ನಮ್ಗೆ ಏನ್ ಮಾಡ್ತಾರೆ ಅದನ್ನ ಅದನ್ನ ಕೊಡ್ತಾರೆ ಸರಿಯಪ್ಪ ಒಂದು ಪಕ್ಷ ಏನ್ರಿ ಹ ಒಂದು ಪಕ್ಷ ನಾವೆಲ್ಲರೂ ಒಂದ್ ದೈವಿಕ ಸ್ವಭಾವದಲ್ಲಿ ಚಿಕ್ಕ ಹಿಂಡಲಿ ಒಂದು ಪಾಲ ಆದ್ರೆ ಆ ದೈವಿಕ ಸ್ವಭಾವನ ದೇವ್ರ ನಮಕ್ ಕೊಟ್ರೆ ಅದನ್ನ ನಾವ್ ಯಾವ ರೀತಿಯ ಮನೋಭಾವದಲ್ಲಿ ಪಡ್ಕೊಂತರಿ ಓ ನಾನ್ ದೇವ್ರಿಗೆ ಈಕ್ವಲ್ ಆಗ್ಬಿಟ್ಟೆ ಓಹ್ ನಾನ್ ದೇವ್ರಿಗೆ ಏನಾಗ್ಬಿಟ್ಟಿ ಇವಾಗ ಸರಿ ಸಮಾನ ಆಗ್ಬಿಟ್ಟೆ ನೋಡಿದ್ರ ನಾನ್ ದೇವ್ರ ತಾನೇ ಆಗ್ಬಿಟ್ಟೆ ಅಂತಬಿಟ್ಟು ಈ ಮನೋಭಾವದಲ್ಲಿ ಚಿಕ್ಕ ಹಿಂಡು ಸ್ವೀಕಾರ ಮಾಡ್ತಾರ ಅಲ್ವಾ ಸೊ ಚಿಕ್ಕ ಇಂಡು ಎಷ್ಟೇ ಜೈ ಸೇನ್ ಮಾಡಿರ್ಬೋದು ಪ್ರೈಸ್ ನ ಗೆದ್ದಿರ್ಬೋದು ಅಲ್ವರ ಏನ್ ಬೈಬಲ್ ಅಲ್ಲಿ ಪ್ರಕಟಣೆ ಮೂರ್ ಇಪ್ಪತ್ತಲ್ಲಿ ನಾನ್ ಯಾವ ತರ ಜಯ ಬಂದಿದನೋ ಹಾಗೆ ಜಯ ಬಂದನ್ಗೆ ಏನ್ ಮಾಡ್ತೀನಿ ಸಿಂಹಾಸನ ಪಕ್ಕದ ಕುತ್ಕೊಳಕ್ಕೆ ಅವಕಾಶ ಕೊಡ್ತೀನಿ ಹೇಳಿದ್ರ ಅಂದ್ರೆ ನಾವ್ ಎಷ್ಟೇ ಓಟ ಓಡಿ ಏನ್ರಿ ಭಯ ಭಕ್ತಿಯಾಗೆ ದೇವ್ರಿಗೆ ಓಟ ಓಡಿ ಮುಗಿಸಿದ್ಮೇಲೂ ಕೂಡ ದೇವ್ರ ಪ್ರೈಸ್ನ ನಮಗ್ ಕೊಡ್ಬೇಕಾದ್ರೆ ಅಯ್ಯೋ ದೇವ್ರೆ ನಾನು ಇಷ್ಟೆಲ್ಲಾ ಸಾಧಿಸಿದ್ದೀನಿ ಕರೆಕ್ಟು ನನಗೆ ಇವೆಲ್ಲ ನಮ್ ಪ್ರೈಸ್ ಕೊಡ್ತಾ ಇದೆಯಾ ವೆರಿ ಗುಡ್ ಐ ಆಮ್ ವೆರಿ ಸೂಟೇಬಲ್ ಫಾರ್ ದಟ್ ಪ್ರೈಸ್ ಅಂದ್ಬಿಟ್ಟು ಯಾರಾರ ಹೇಳ್ಕಂತಾರ ಅಂದ್ರೆ ಆತರ ಒಂದ್ ಸ್ಪಿರಿಟ್ ನಾನು ಗೆದ್ದಿದಿನಿ ಅಂತಂದ್ಬಿಟ್ಟು ಆ ಸ್ಪಿರಿಟ್ ಅಲ್ಲಿ ಯಾರ ಪಡ್ಕೊಂತಾರ ಅಂತಂದ್ರೆ ಖಂಡಿತವಾಗೇನ್ರಿ ಇಲ್ಲ ಯಾರು ಪ್ರೈಸ್ ಪಡ್ಕೊಬೇಕು ಅಂತಂದ್ರೆ ಅವ್ರಿಗೆ ಏನಪ್ಪಾ ಇರ್ಬೇಕು ಅಂದ್ರೆ ಒಂದ್ ಹಂಬಲ್ ಆಟಿಟ್ಯೂಡ್ ಇರ್ಬೇಕು ತಗ್ಗಸ್ಕೊಂಡಿರೋಂತ ಅವ್ನ ಮನೋಭಾವ ಏನಾಗಿರ್ಬೇಕು ಇರ್ಬೇಕು ಅದ್ರ ಏನಪ್ಪ ತಗ್ಗಸ್ಕೊಂಡು ಇವಾಗ ಸ್ಕೂಲ್ ಅಲ್ಲಿ ಏನ್ ಒಲಿಂಪಿಕ್ಸ್ ಅಲ್ಲಿ ಏನ್ ಮಾಡ್ತಾರೆ ಪ್ರೈಸ್ ಗೆದ್ದರೆ ತುಂಬಾ ಗ್ರೇಡ್ ಇಂದ ತಗೊಂತಾರೆ ನಮ್ಮ ಒಲಿಂಪಿಕ್ಸ್ ಅಲ್ಲಿ ಪ್ರೈಸ್ ಅಲ್ಲಿ ಗೆದ್ಕೊಬೇಕಾರೆ ಪ್ರೈಡ್ ಇನ್ನಲ್ಲ ತಂಬಾ ಹಂಬಲ್ನೆಸ್ ಇಂದ ಏನ್ ನಾವು ನಾವು ಪ್ರೈಜ್ ನ ಪಡ್ಕೊಬೇಕು ಅಂದ್ರ ಸೊ ಅದಕ್ಕೆ ಹಂಬಲ್ನೆಸ್ ಇಂದ ತುಂಬಾ ದೀನಭಾವದಿಂದ ಯಾರ ಆ ಪ್ರೈಜ್ನ ಪಡ್ಕೊತಾರೋ ಅವ್ರ ಖಂಡಿತವಾಗು ಏನ್ ಮಾಡೋದಿಲ್ಲ ಅಯ್ಯೋ ಇದೆಲ್ಲ ನಾನ್ ಮಾಡಿರಂತದ್ದು ಅಯ್ಯೋ ನನ್ನ ಸಾಮರ್ಥ್ಯ ನನ್ನ ಬಲ ಅಂತ ಯಾರು ಏನ್ ಮಾಡೋದಿಲ್ಲ ನಿಂತ್ಕೊಳೋದಿಕ್ಕೆ ಹೋಗಲ್ಲ ಮತ್ತೆ ಅವ್ರು ಯಾವ ತರ ಥಿಂಕ್ ಮಾಡ್ತಾರೆ ಯಾವ ತರ ಥಿಂಕ್ ಮಾಡ್ಬೇಕು ಅಂತಂದ್ರೆ ಕ್ರಿಸ್ತನು ತರ ಥಿಂಕ್ ಮಾಡಿದ್ರು ತರ ಥಿಂಕ್ ಮಾಡ್ಬೇಕು ಅದರ ನೋಡಿ ಇವಾಗ ನಾವು ಭಾನುವಾರ ಒಂದು ಪಟ ಕೇಳಿದಲ್ಲ ಒಂದು ಟೂ ವೀಕ್ಸ್ ಬಿಫೋರ್ ಏನ್ರಿ ನಮ್ಮ ಟೋನಿ ಬದ್ರ ಪಟ ತೊಂದ್ರಲ್ಲ ಹಾ ಏನ್ರಿ ನಿನ್ನ ನಾಮವು ಏನ್ರಿ ಹಾ ಪರಿಶುದ್ಧವನ್ನ ಎಣಸ್ಬಿಡ್ರಿ ನಿನ್ನ ನಾಮವು ಗಣಪ ಗಣಪಡಲಿ ಅಂತ ದೇವ್ರ ನಾಮವನ್ನು ಘನಪಡಿಸಬೇಕು ಅಂತ ಒಂದು ವಾಕ್ಯ ಓದ್ ದೇವ್ರ ವಾಕ್ಯನ ಹಿಂಗೆ ದೇವರ ನಾಮನ ಹಿಂಗೆ ಗಣಪಡಿಸೋದು ಅಂದ್ರೆ ನಮ್ಮ ಕ್ರಿಯೆ ಇಲ್ರಿ ನಮ್ಮ ಲೈಫ್ ಅಲ್ಲಿ ಅಲ್ವರ ಈ ರೀತಿ ಕ್ರಿಸ್ತನ್ ಏನ್ ಮಾಡದಂತೆ ದೇವ್ರನ್ನ ಘನಪಡಿಸಂತೆ ನೋಡಿ ವಾಕ್ಯ ಓದೋಣ ಒಂದ್ಸತಿ ಜಾನ್ ಸೆವೆಂಟೀನ್ ಚಾಪ್ಟರ್ ಈಗ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಹಾ ನನಗೆ ನೀನು ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆ ನೋಡ್ರ ಹ್ಮ್ ನೋಡ್ರಾ ನೀನು ನನ್ಗೆ ಕೊಟ್ಟಂತ ಕೆಲಸ ಮಾಡ್ಬಿಟ್ಟು ನಾನೇ ಮಾಡಿದ ಮಹಿಮೆ ಪಡಿಸಿದೀನಿ ಅಂತ ಹೇಳ್ಬಿಟ್ಟು ಯೇಸು ನೆಕ್ಸ್ಟ್ ಏನ್ ಹೇಳ್ತಾರೆ ಇಮಿಡಿಯೇಟ್ ಗೆ ಬಂದ್ಬಿಟ್ಟು ಏನ್ರಿ ಒಂದ್ ರಿವಾರ್ಡ್ ಏನ್ ಮಾಡ್ತಾರೆ ಒಂದ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ತಂದೆ ನೀನ್ ಏನ್ ಮಾಡ್ನನ್ನ ಮಹಿಮೆ ಪಡಿಸು ಯಾವ್ ತರ ಮಹಿಮೆ ಪಡಿಸೋ ಅಂತ ಕೇಳ್ಕೊಂತರಲ್ಲಿ ಯಾರ ಗಮ್ಸುದ್ರ ಯಾವ್ ತರ ಮಹಿಮೆ ಪಡಿಸು ಅಂತ ಕೇಳ್ಕೊತೀ ಐದನೇ ವಾಕ್ಯದಲ್ಲಿ ಓದಿ ಫಿಫ್ತ್ ಫಿಫ್ ಈಗ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಲೋಕ ಉಂಟಾಗಿಂತ ಮುಂಚೆ ದೇವ್ರ ಬಳಿಯಲ್ಲಿ ಕ್ರಿಸ್ತನ್ ಏನ್ ಮಹಿಮೆ ಇತ್ತು ಅದೇ ಮಹಿಮೆ ದೇವ್ರ ನನ್ಗೆ ಏನ್ ಮಾಡುವ ಆ ಕೊಡು ಅದೇ ಮಹಿಮೆಯಿಂದ ನನ್ನ ಮನಿಮೆ ಪಡಿಸೋ ಅಂತ ಕೇಳ್ಕೊಂತಾರಲ್ವ ಅಂಗ್ರೆ ಇಲ್ಲಿ ಬಂದ್ಬಿಟ್ಟು ಏನ್ರಿ ಕ್ರಿಸ್ತನ ಬಂದ್ಬಿಟ್ಟು ಅಯ್ಯೋ ದೇವರೇ ನನಗೆ ದೈವಿಕ ಸ್ವಭಾವ ಕೊಡು ಅದನ್ನ ಮೈಮೆ ಪಡಿಸು ನಿಂಗಿದ್ದ ಮಹಿಮೆ ಅದೇ ಮಹಿಮೆ ನನ್ನ ಕೊಡು ಅಂತ ಏನು ಮಾಡಕ್ ಹೋಗಿಲ್ಲ ಏಸು ಕ್ರಿಸ್ತನ್ ಹೋಗಿಲ್ಲ ನೋಡಿ ದೇವ್ರು ಕೊಡ್ತಾರ ಇಲ್ವಾ ದೇವ್ರು ಕೊಟ್ಟೇ ಕೊಡ್ತಾರ್ರಿ ಅದು ದೇವ್ರ ಕ್ಯಾರೆಕ್ಟರ್ ಏಸು ಕ್ರಿಸ್ತನ್ಗೆ ಈ ದೇವ್ರ ಗುಣ ಗೊತ್ತಿದ್ರು ಸರಿ ಏನ್ ಮಾಡಕ್ ಹೋಗಿಲ್ಲ ಅದನ್ನ ಪಡ್ಕೊಂಬೇಕು ಅದೇ ಬೇಕು ಅಂತ ಏನ್ ಮಾಡಕ್ ಹೋಗಿಲ್ಲ ಅವ್ರು ಆಸೆ ಪಡಲಿಲ್ಲ ಅದೇ ನನಗೆ ಬೇಕು ಅದೇ ನನಗೆ ರಿವಾರ್ಡು ಅದೇ ನಂದು ಬೇಕೇ ಬೇಕು ಅಂತ ಏನ್ ಅವರು ಛಲ ಅವ್ರು ಹಿಡ್ದಿಲ್ಲ ಅದು ಬದ್ಲಾಗೆ ಎಷ್ಟು ಭಾವ ಆಗಿದ್ರು ಅಂತಂದ್ರೆ ದೇವರೇ ನಿನ್ನ ಒಂದು ಚಿತ್ರದ ಪ್ರಕಾರ ಏನಿದೆಯೋ ಅದು ಕೊಡು ಆದರೆ ಏನಿಲ್ಲ ಅಂದರೂ ಪರವಾಗಿಲ್ಲ ಮೊದಲು ಏನು ಸ್ಥಿತಿ ಇತ್ತು ಆ ಸ್ಥಿತಿಗೆ ವಾಪಸ್ ರಿಸ್ಟೋರ್ ಮಾಡಿದ್ರೆ ಸಾಕು ಅಂತಂದ್ಬಿಟ್ಟು ಎಲ್ಲರ ಇವಾಗ ಇದು ಹೆಂಗಿದೆ ಅಂತಂದ್ರೆ ಒಂದು ತುಂಬಾ ಒಂದು ದೀನ ಸ್ವಭಾವ ಇದು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನೋಡಿ ಇನ್ನೊಂದು ವಾಕ್ಯ ಓದಿ ಹೀಬ್ರೂಸ್ ಟ್ವೆಲ್ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲ್ಬಿಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ನೋಡ್ರ ಮುಂದೆ ಇಟ್ಟಂತ ಸಂತೋಷ ಅಂತ ಹೇಳ್ತಾರೆ ಏನು ಮುಂದೆ ಇಟ್ಟಂತ ಸಂತೋಷ ಅದರಿಂದ ಎಲ್ಲಾ ಅವಮಾನವನ್ನು ಲೆಕ್ಕಿಸದೆ ಶಿಲ್ಮೆ ಮಾಡೋನ್ ಅನ್ಭವಸ್ರುಂತೆ ಅಂದ್ರೆ ಯೇಸು ಕಸ ಮುಂದೆ ಇಟ್ಟಂತ ಸಂತೋಷ ಏನು ಅದ್ರ ಓ ನನಗೆ ದವಿಕ ಕಸ ಕೊಡ್ತಾರೆ ದೇವ್ರಿಗೆ ಆಗಿಬಿಡ್ತೀನಿ ಅಂತನ ಅಂತಂದ್ರೆ ಎಲ್ಲರಿ ಮುಂದೆ ಇಟ್ಟಂತ ಸಂತೋಷ ಏನಂದ್ರೆ ಆತನ ಚಿತ್ತ ಮಾಡೋದೆ ಈಗೋ ದೇವರೇ ಬರ್ತಾ ಇದ್ದೀನಿ ನಿನ್ ಚಿತ್ತವನ್ನ ನೆರವೇರಿಸೋದಕ್ಕೆ ಏನ್ ಮಾಡ್ತಾ ಇದ್ದೀನಿ ಬರ್ತಾ ಇದೆ ಅಂದ್ರೆ ಆ ಚಿತ್ತ ನೆರವೇರಿಸೋದೇ ಯಾರ ಒಂದು ಇಷ್ಟ ಒಂದು ಮನ್ಸಾಗಿತ್ತು ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ ಮನ್ಸು ಅಂದ್ರ ಸೊ ಇದು ದೀನತೆ ಅಲ್ವರ ಸೊ ಅದಕ್ಕಾಗಿ ಏನ್ರಿ ತವಕಾಪಡೋಂತದಲ್ರಿ ಅದಕ್ಕಾಗಿ ಏನ್ರಿ ಹಾ ಏನ್ರಿ ಆ ಗ್ರಾಸ್ ಮಾಡ್ತಾರ ಗೊತ್ತಾ ಕಿತ್ಕೊಂಡಂತ ಒಂದು ಮನೋಭಾವ ಯಾರಿಗಿರ್ಲಾ ಕ್ರಿಸ್ತನ್ಗಿರ್ಲಾ ಅದಕ್ಕೆ ಹೇಳೋದು ಫಿಲಿಪೀನ್ ಅಲ್ಲಿ ಏನ್ರಿ ಆ ಅಮೂಲ್ಯ ಪದವನ್ನು ಏನ್ರಿ ಇದನ್ನ ಇದನ್ನ ಉಲ್ಟಾ ಹಾಕಿದ್ರೆ ಅದನ್ನ ಅನಂತರ ನೋಡೋಣ ನಮ್ಮ ವಾಲ್ಯೂಮ್ನಲ್ಲಿ ಹೇಳ್ತಾರೆ ಇದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲಪ್ಪ ಅಂದರೆ ಫಿಲಿಪಿಯರ್ ಎರಡನೇ ಅಧ್ಯಾಯ ಐದನೇ ವಾಕ್ಯದಲ್ಲೇ ನಮ್ಮ ಅಪೋಸ್ಟ್ ಪೌಲ್ ಹೇಳ್ತಾರದ್ನ ಓದಿಂತೀನಿ ಫಿಲಿಪಿಯರ್ ಎರಡು ಐದು ಓದಿ ಕ್ರಿಸ್ತೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಹೌದಾ ಅದಕ್ಕೆ ಹೇಳೋದು ಕ್ರಿಸ್ತ ಏಸುವಿನಲ್ಲಿರೋ ಮನಸ್ಸು ನಿಮ್ಮಲ್ಲಿ ಏನಾಗಿರ್ಲಿ ಇರಲಿ ಆಮ್ ನೋಡಿ ಮೂರನೇ ವಾಕ್ಯ ಪಕ್ಷಪಾತದಿಂದಾಗಲಿ ಒಣಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠ ಎಂದು ಎಣಿಸಲಿ ಅದಕ್ಕೆ ಹೇಳೋದು ಪಕ್ಷಪಾತದಿಂದಾಗಲಿ ಒಳಹೆಮ್ಮೆ ತೋರಿಕೆಗಾಗಿ ಏನ್ ಮಾಡಕ್ ಹೋಗ್ಬಿಡಿ ಏನನ್ನು ಮಾಡಕ್ ಹೋಗ್ಬಿಡಿ ಒಬ್ರು ಒಬ್ಬರು ಏನ್ ಮಾಡ್ರಿ ನೀವು ಶ್ರೇಷ್ಠವಾಗಿ ಎಣಿಸ್ರಿ ಅಂತ ಹೇಳ್ಬಿಟ್ಟು ಕ್ರಿಸ್ತ ಯೇಸುವಿನಲ್ಲಿ ಮನ್ಸಿತ್ತಲ್ಲ ಏನಿತ್ತು ಏನ್ರಿ ಈ ಮನ್ಸು ಯಾರಿತ್ತು ಫಸ್ಟ್ ಆಫ್ ಆಲ್ ಕ್ರಿಸ್ತ ಯೇಸು ಅಂತ ಒಳ ಹೆಮ್ಮೆಗಾಗಿ ತೋರಿಕೆಗಾಗಿ ಏನು ಮಾಡೋಕ್ಕೋಗಿಲ್ಲ ಏಸು ಕ್ರಿಸ್ತು ಮಾಡೋಕ್ಕೋಗಿಲ್ಲ ಅದು ಯಾರು ಇದ್ದರು ಫರಿಸಲಿ ಹೇಳ್ತಾರಲ್ಲ ತೋರಿಕೆ ನೀವೇನು ಮಾಡ್ತೀರಾ ಬೀದಿಗಳು ಮೂಲೆಯಲ್ಲಿ ನಿಂತ್ಕೊಂಡು ಮಾಡ್ತೀರಾ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರಾ ತೋರಿಕೆ ಏನು ಮಾಡ್ತೀರಾ ನೀವು ಎಲ್ಲರಿಗೂ ಏನು ಮಾಡ್ತೀರಾ ನೀವು ಕಾಣಿಕೆ ಕೊಡ್ತೀರಾ ಅದರ ತೋರಿಕೆ ಏನು ಮಾಡ್ತೀರಾ ನೀವು ಎಲ್ಲರ ಮುಂದೆ ನಾಜುಕಾಗಿ ತುಂಬಾ ಸ್ವಚ್ಛವಾಗಿದ್ದೀರಾ ಅಂತ ಅಂದ್ಬಿಟ್ಟು ನೋಡ್ಸ್ಕೊಂತೀರ ಅಂದ್ಬಿಟ್ಟು ಹೇಳ್ತಾರಲ್ಲ ಇದು ತೋರಿಕೆಗಾಗಿದೆ ಇದು ಯಾರಲ್ಲಿ ಇಲ್ಲ ಅಂದ್ರೆ ಇರಲಿಲ್ಲ ಅಲ್ದಾರ ಸೊ ಒಬ್ರಿಗಿಂತ ಮತ್ತೊಬ್ರು ಏನು ಮಾಡ್ಲಿ ಶ್ರೇಷ್ಠವಾಗಿ ಎಣಿಸ್ಲಿ ಅಂತ ಹೇಳ್ತಾರಲ್ಲ ಯೇಸು ಸಿ ಕ್ರಿಸ್ ಇದ್ರು ನೋಡ್ರಿ ದೇವ್ರ ಜಗತ್ನೇ ಯಾರ ಮುಖಾಂತರ ಸೃಷ್ಟಿ ಮಾಡಿದ್ರೆ ಕ್ರಿಸ್ತನ್ ಮುಖಾಂತರ ಭೂಲೋಕ ಬರ್ಬೇಕು ಹೆಂಗಿದ್ರಂತೆ ಮತ್ತೊಬ್ಬರು ಏನು ಮಾಡ್ರು ಶ್ರೇಷ್ಠ ಅಂತ ಏನು ಮಾಡಿದ್ರು ಅಲ್ಲಿ ಅಲ್ಲಿ ಎಣಸಿದ್ರು ಅದರ ಪೇತರ್ ನೋಡ್ಬಿಟ್ಟು ಏನು ಮಾಡ್ತಾರೆ ಕೇವಲವಾಗಿ ಟ್ರೀಟ್ ಮಾಡ್ತಾರ ತೂ ಚೀ ನೀಚಾ ಅಂತ ಏನು ಹೇಳ್ತಾರ ಇಲ್ಲರಿ ಅಲ್ವಾರ ಅದೇ ರೀತಿ ನೋಡ್ಬೇಕ್ರೆ ಎಷ್ಟೋ ಪಾಪಿಗಳೆಲ್ಲ ಏನು ಮಾಡಿದ್ರು ಸ್ನಿಂದ ನೀ ಬಂದ್ರು ಆ ಪಾಪಿಗಳನ್ನ ನೋಡ್ಬಿಟ್ಟು ಐ ನಿಲ್ಲ ಮುಂಟ್ಪಟ್ರಿ ನೀವೆಲ್ಲ ಪಾಪಿಗಳು ದೂರ ಇರ್ರಿ ನೀವೆಲ್ಲ ಶುದ್ಧ ಆಮೇಲೆ ಬನ್ನಿ ಅಂತಂದ್ರ ಇಲ್ಲ ಕುಷ್ಟೋಗಿಗಳು ಹೋಗಿರ್ ಬರ್ಬೇಕ್ರೆ ಯೇಸು ಕ್ರಿಸ್ ಏನ್ ಮಾಡಿಲ್ಲ ಅವ್ನ ಅವ್ನ ತಡ್ದಿಲ್ಲ ಹೈ ಮುಟ್ಬಾಡಿ ನೀವು ದೂರ ಅಲ್ಲೇ ಅಂತ ಕೇಳ್ರಿ ಹೋಗಿ ಸೀರೆ ಹೋಗಿ ಎಂಬಿ ಮೊಸಕೊಂಬಿಟ್ಟು ನೋಡ್ಸಿ ಆಮೇಲೆ ಬನ್ನಿ ಅಂತ ಅಸುಕ್ರಿಸ್ ಹೇಳಿದ್ರೆ ಇಲ್ಲ ರೀ ಅಲ್ವರ ಸೊ ಏಸು ಕ್ರಿಸ್ತ ಹೆಂಗಪ್ಪ ಇದ್ರು ಅಂತಂದ್ರೆ ಏನ ರೀ ಮತ್ತೊಬ್ಬರನ್ನ ಶ್ರೇಷ್ಠವಾಗಿ ಏನ್ ಮಾಡುವಂತೆ ಎಣಸಿದ್ರು ನಿಕೋಡಿಮಸ್ ಅಲ್ವರ ಆಮೇಲೆ ಜಕೆಯು ಜಕೆಯು ಏನ್ ಏನ್ ಮಾಡ್ತಾರೆ ತುಂಬಾ ಕುಳ್ಳನಾಗಿರಂತ ಮನುಷ್ಯ ಅದರ ಅವರು ಯೇಸು ಕ್ರಿಸ್ತನ್ಗೆ ಕಣ್ಣಿಗೆ ಕಾಣಿಸ್ತಾರಲ್ಲ ಗುಂಪಲ್ಲಿ ತುಂಬಾ ಚಿಕ್ಕವರು ಕುಳ್ಳಿರ್ತಾರ ಇರ್ತಾರೆ ಅದ್ಗೇನ್ ಮಾಡ್ತಾರೆ ಮರಾತ್ ಬಿಡ್ತಾರೆ ಮರಾತ್ ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತಗೆ ಹೋಗ್ತಾರೆ ಅಯ್ಯೋ ದಯವಿಟ್ಟು ನಿಮ್ ಮನೆಗೆ ಬರಬೇಕು ಅಂದ್ಬಿಟ್ಟು ಯೇಸು ಕಿಸ್ತು ಏನ್ ಮಾಡ್ತಾರೆ ಅವಾಗ ಏನ್ರೀ ಅವನ್ನ ಏನ್ರೀ ಶ್ರೇಷ್ಠವಾಗಿ ಏನ್ ಮಾಡ್ದ್ರ ಎಣಸಿದ್ರು ಅವ್ರ ಮನೆಗೆ ಏನ್ ಮಾಡ್ತಾರೆ ಹೋಗ್ತಾರೆ ಅಲ್ವರ ಸೊ ಇದು ಮತ್ತೊಬ್ಬರು ಏನ್ ಮಾಡೋದು ಶ್ರೇಷ್ಠವಾಗಿ ಎಣಸೋದು ಅಲ್ವ ಒಬ್ನ ಕೇವಲವಾಗಿ ಒಬ್ಬ ಚೀಪ್ ಆಗಿ ಹೊಲ್ಸಾಗಿ ಅಲ್ಲ ರೀ ಅಲ್ವರ ಆಮೇಲೆ ಇದು ಯಾರಲ್ಲಿ ಇತ್ತಂದ್ರೆ ಕ್ರಿಸ್ತನ್ ಇತ್ತಂತೆ ಮನಸು ಅಲ್ವರ ಈಗಿರ್ಬೇಕ್ರೆ ಯೋಸ್ಥೆ ಮಾಡಿತಿರಿ ಹಾಗೆ ದೇವರಿಗೆ ಇವರಿಕಲ್ ಆಗಿರ್ಬೇಕು ಅಂತ ಥಿಂಕ್ ಮಾಡೀತಾರ ಅದಕ್ಕೆ ಹೇಳ್ತಾರೆ ಏನ್ರಿ ಹ ಮತ್ತೊಬ್ರು ಇನ್ನೊಬ್ರು ಏನ್ ಮಾಡ್ಲಿ ಹಾ ತನ್ನ ಸ್ವಂತವನ್ನು ಏನ್ ಮಾಡಕ್ ಹೋಗ್ಬಿಡ್ಲಿ ಮನುಷ್ಯ ಥಿಂಕ್ ಮಾಡಿದಿರ ಏನ್ರಿ ಮತ್ತೊಬ್ಬರ ಹಿತಾಸಕ್ತಿಗಳೇನ್ ಮಾಡ್ಲಿ ನೀವು ನೋಡ್ಲಿ ಅಂತಂದ್ರ ಏಸು ಕಸು ಸೆಲ್ಫಿಶ್ ಆಗಿ ನೋಡೋರ ಯೋಸ್ನೆ ಮಾಡ್ರಿ ಹಾ ಯೇಸು ಯಾವಾಗಾರ ಥಿಂಕ್ ಮಾಡ್ಬೇಕಾರ ಅಥವಾ ಯಾವ್ತರ ಶಿಷ್ಯನ ಜೊತೆಗೆ ಸ್ವಾರ್ಥವಾಗಿ ಎಲ್ಲಾ ತಂದೆ ಆಗ್ಬೇಕು ಅಂತ ಯಾವಾಗ ಚಿಂತೆ ಮಾಡಿದಿರಾ ಇಲ್ಲರಿ ಅದರ ಅವ್ರಿಗೇನಿತ್ತು ಅದ್ರಲ್ಲಿ ಏನಾಗಿದ್ರು ಅಂತ ಅವರು ಅವರು ಸಂತೋಷವಾಗಿದ್ರು ಸತಿ ಅವ್ರಿಗೇನ್ರಿ ಮಲ್ಗಕ್ಕೂ ಸರಿಯಾಗಿ ಏನಾಗಿಲ್ಲ ಸ ಸ್ಥಳಗಳು ಸಿಗ್ತಾ ಇರಲಿಲ್ಲ ದೋಣಿಗಳ ಏನ್ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಅದರ ಎಲ್ಲೆಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ರು ಎಲ್ಲ ನಡ್ಕೊಂಡು ಏನ್ ಮಾಡ್ತಾ ಇದ್ರು ತಿರ್ಗಾಡ್ತಾ ಇದ್ರು ನಂಗೆ ಅದಿಲ್ಲ ಇದಿಲ್ಲ ಆ ವ್ಯವಸ್ಥೆ ಇಲ್ಲ ಈ ವ್ಯವಸ್ಥೆ ಇಲ್ಲ ಅಂತ ಯಾವಾಗರ ಕೊರತೆ ನಾ ಏಸುಕು ಹೇಳಿದಾರೆ ಅಂತಂದ್ರೆ ಎಲ್ಲೂ ಏನ್ ಮಾಡಕ್ ಹೋಗಿಲ್ಲ ಕೊರತೆಗಳನ್ನ ಅವ್ರು ಹೇಳಕ್ಕೆ ಹೋಗಿಲ್ಲ ಅದರ ಈ ಮನ್ಸು ಕ್ರಿಸ್ತ ಏಸುವಿನಂತ ಮನ್ಸು ನಿಮ್ಮಲ್ಲಿ ಕೂಡ ಏನಾಗಿರ್ಲಿ ಇರ್ಲಿ ಹೀಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಆ ಪದವಿನೇನ್ ಮಾಡ್ಲಿಲ್ವಂತೆ ಅಯ್ಯೋ ನಾನು ದೇವ್ರಿಗೆ ರೀ ಹಾಂ ದೇವರು ಒಂದು ಪರಲೋಕದ ಒಂದು ಸ್ವಭಾವದಲ್ಲಿ ಅಂದ್ರೆ ಅಮರ ಅಮರತ್ವ ರೀ ಏನ್ರಿ ಅಂತಾರೆ ಅದು ಸ್ಪಿರಿಚುವಲ್ ನೇಚರ್ ಆತ್ಮೀಕ ಶರೀರ ಯೇಸು ಕ್ರಿಸ್ತಿದ್ರು ಸರಿ ಇದು ಬಿಡಲ್ಲಪ್ಪಾ ಅಯ್ಯೋ ನಾನು ಮನುಷ್ಯನವೇ ಹೋಗದ ಅಯ್ಯೋ ಇವರು ಅಯ್ಯೋ ಇಷ್ಟು ಕೀಳಾಗಿರೋರು ಇಂಥವ್ರ ಜೊತೆ ನಾನು ಇರೋದ ಅಯ್ಯೋ ಇವರೆಲ್ಲ ಪಾಪಿಗಳು ಅಯ್ಯೋ ಇವ್ರ ಸವಾಸ ನನಗೆ ಯಾಕೆ ಅಂತ ಆ ಥರ ಏಸು ಕ್ರಿಸ್ತು ಏನ್ಮಾಡ್ಲಿವಂತೆ ಮಾಡಲಿಲ್ವಂತೆ ಮಾಡ್ಲಿಲ್ವಂತರಿ ಇವೆಲ್ಲವನ್ನು ಬರಿದು ಮಾಡಿ ಏನ್ರಿ ದಾಸನ ರೂಪ ತೋಟ್ರಂತೆ ಏನ್ರಿ ದಾಸ ಅದು ಎಂತ ದಾಸ ಅಂತೆ ಹಾ ಏನಂತಾರೆ ಹ ದಾಸನ ರೂಪ ತಗೊಂಡುಕೊಂಡು ಮನುಷ್ಯನಿಗೆ ಏನಂತಾರೆ ಸದೃಶ್ಯನಾದ್ರು ಅಂತ ಹೇಳ್ತಾರ ಏನ್ರಿ ಆಡ್ನೇರಿ ಸರ್ವೆಂಟ ಯು ಬಂದಿದ್ದು ಮನುಷ್ಯರು ಪಾಪದಲ್ಲಿ ಬಿದ್ದಿರಂತ ಮನುಷ್ಯರು ಅದನ್ನ ಪಾಪದಲ್ಲಿ ಏನಂತಾರೆ ಬಿದ್ದಿರಂತ ಮನುಷ್ಯರ ನಡುವೆ ಇರಬೇಕು ಅಂದ್ರೆ ಹೆಂಗಿರ್ತಾರೆ ಗೊತ್ತಾ ಹ ನೀವೇನಾದ್ರೂ ಹೋಗ್ಬಿಟ್ಟು ಸ್ಲಬ್ ಮೇಲೆ ಇದು ಗೊತ್ತಾಗ್ತದೆ ಇದಕ್ಕೆ ಗೊತ್ತಾಗ್ತದೆ ನಿಮಗೊಂದಿರ ಅದರ ಅಲ್ಲಿರೋಂಥ ದುರ್ವಾಸನೆ ಅಲ್ಲಿರೋಂಥ ಒಂದು ವಾತಾವರಣ ಅವ್ರ ನಡುವೆ ಇಡೇ ತಮ್ಮ ಏನಾಗಲ್ಲ ನಮಗೆ ಮನಸ್ಸೇ ಬರ್ತಲ್ಲ ಅದರ ಒಂದು ಒಂದು ಸ್ಥಳಕ್ಕೆ ಹೋದರೆ ಆ ಸ್ಥಳಕ್ಕೆ ಗಲೀಜಾಗಿದ್ದರೆ ಅದರ ನೀಟಾಗಿಲ್ಲ ಮನೆ ಅಂತಂದರೆ ಅದರ ಅಡುಗೆ ಮನೆ ನೀಟಾಗಿಲ್ಲ ಅಂದರೆ ಊಟ ತಿನ್ನಕ್ಕೆ ಮನ್ಸು ಬರ್ತಾರ ಏನಾಗ್ತದೆ ಅಯ್ಯೋ ತು ಒಲ್ಸಪ್ಪ ಅಂತ ನಾವೇನು ಮಾಡ್ತೀರಾ ಟ್ರೀಟ್ ಮಾಡ್ತಿದ್ದಾರ ಆ ಥರ ಎಸುಕು ಏನಾದ್ರಂತೆ ಅವ್ರು ಭೂಲೋಗ್ತಿದಂತೆ ದಾಸನ ರೂಪ ತೊಗೊಂಡಂತೆ ಆಮೇಲೆ ಏನು ರೀ ಮನುಷ್ಯನಿಗೆ ಏನ್ರಿ ಸದೃಶ್ಯನಾಗಿ ಎಷ್ಟು ದೀನಭಾವ ಇತ್ತು ಅಂತಂದರೆ ಮರಣದವ್ರಿಗೇನಾಗಿದಂತೆ ಅವರು ಹಾಂ ವಿಧಿ ಏನಾಗಿದ್ರು ಎಂಥ ಮರಣಪ್ಪ ಅಂದರೆ ಸುಮ್ಮನೆ ಆಡ್ನೇ ಮರಣ ಅಲ್ಲ ರೀ ಏನ್ರಿ ಶಿಲ್ಬೆಯ ಮರಣ ಅಲ್ಲ ಏನ್ರಿ ನಮ್ಗೆ ಚೆನ್ನಾಗಿ ಗೊತ್ತು ಮರಣ ಅಂದ್ರೆ ಫಸ್ಟ್ ಆಫ್ ಆಲ್ ಡೇಂಜರು ಅದರಲ್ಲ ಯಾರಿಗೋ ಸಾವು ಬರ್ತಾರೆ ಅಂತಾರೆ ನಾವು ಏನು ಮಾಡ್ತೀವಿ ಫಸ್ಟ್ ಅಂತ ಅಯ್ಯೋ ಓಡೋ ಬಿಡ್ತೀನಿ ಬಿಟ್ಕೋ ಡಾಕ್ಟ್ರೇ ಅಯ್ಯೋ ಏನಾಗ್ಬಿಡಿದೆ ನೋಡಿ ಡಾಕ್ಟ್ರೆ ಫಸ್ಟ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡಿ ಯಾಕಪ್ಪ ಚೆನ್ನಾಗಿ ಆಗ್ಬೇಕು ವಾಪಸ್ಸು ನಾರ್ಮಲ್ ಆಗಿರಬೇಕು ಅಂತ ಅಂದ್ರೆ ನಮ್ಮ ಮೈಂಡ್ ಹಂಗೆ ಆಗ್ಬಿಡುತ್ತೆ ಅದೇ ಏಸು ಕ್ರಿಸ್ಸು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಏನು ಮಾಡುತ್ತೆ ಸಹಾಯಕ್ಕೆ ಒಟ್ಟರು ಅದು ಎಂಥ ಮರಣ ಶಿಲ್ಬೆ ಮರಣ ಶಿಲ್ಬೆ ಮರಣದ ಬಗ್ಗೆ ನಾವು ಎಷ್ಟೋ ಡೀಟೇಲಾಗಿ ಏನು ಮಾಡಿದ್ರು ಅಂತ ಗೋ ಓದಿದ್ದೀವಿ ಎಂಥ ಗೌರವಾಗಿರೋಂಥ ಮರಣ ಅಂದರೆ ಯಾರೋ ಅದನ್ನೇನು ಮಾಡೋಕ್ಕಲ್ಲ ಎಕ್ಸ್ಪೆಕ್ಟೇ ಮಾಡಕ್ಕವಲ್ಲ ಅಕ್ಷ ಅಪೇಕ್ಷಿಸೋದಿಲ್ಲ ಯಾಕೆಂದರೆ ಅದನ್ನ ತಪ್ಪಿಸ್ಕೊಳಕ್ಕೆ ಎಷ್ಟೆಲ್ಲ ಅಷ್ಟು ಮನುಷ್ಯ ಪ್ರಯತ್ನ ಮಾಡ್ತಾನೆ ಅಲ್ವರಾ ಅದಕ್ಕೆ ಅಂಥ ಕ್ರೂರವಾಗಿರೋಂಥ ಮರಣನ ರೋಮನ್ ಸೀನ್ ಅಲ್ಲಿ ನೇಮಿಸಿದ್ದು ಸೊ ಏಸು ಕ್ರಿಸ್ಸು ಇಷ್ಟೊಂದು ದೀನುಭಾವವಾಗಿ ಇದ್ದಿರಂತೆ ಅಲ್ವರಾ ಸರಿ ಇವಾಗ ನೋಡಿ ಇನ್ನೊಂದು ಎಕ್ಸ್ಪ್ಲೇಷನ್ ನೋಡೋಣ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಯಾರ ಹತ್ರ ಇದೆ ಬುಕ್ಕು ಆದರೆ ಇದೆಲ್ಲವೂ ತಪ್ಪು ಇದರ ಭಾಷಾಂತರವೇ ತಪ್ಪಾಗಿದೆ ಇದು ತಿರಸ್ಕರಣೀಯ ಅಪೌಸ್ತಲನ ಅರ್ಥಕ್ಕೆ ವಿರೋಧವಾದ ಅರ್ಥವನ್ನು ನೀಡುವುದಾಗಿದೆ ಗ್ರೀಕ್ ಪದವಾದ ಹರ್ ಪೆಗ್ಮೋಝ್ ಎಂಬುದನ್ನು ಇಲ್ಲಿ ರಾಬರಿ ಎಂಬುದಾಗಿ ತರ್ಜಮೆಗೊಳಿಸಲಾಗಿದೆ ಇದು ನೂತನ ಒಡಂಬಡಿಕೆಯಲ್ಲಿ ಕೇವಲ ಒಂದು ಸಾರಿ ಮಾತ್ರವೇ ಕಂಡುಬರುತ್ತದೆ ಮತ್ತು ಈ ಪದವು ಸುಲಿಗೆ ದರೋಡೆ ಅಥವಾ ಅನ್ಯಾಯವಾಗಿ ಪಡೆಕೊಳ್ಳುವುದು ಎಂಬ ಆಲೋಚನೆಯೊಂದಿಗೆ ಸಂಬಂಧ ಹೊಂದಿದೆ ಆದರೆ ಈ ವಾಕ್ಯವನ್ನು ತಪ್ಪಾಗಿ ಜೋಡಿಸುವುದರ ಮೂಲಕ ಅಪೋಸ್ತಲನ ಅರ್ಥಕ್ಕೆ ಇದು ತೀರಾ ವಿರುದ್ಧವಾಗಿದೆ ಆತನ ಭಾವನೆಯನ್ನು ಹೆಚ್ಚು ಕಡಿಮೆ ಅದೇ ಮಾತುಗಳನ್ನು ವಿರುದ್ಧವಾದ ಅರ್ಥ ಬರುವಂತೆ ಪುನಃ ಜೋಡಿಸಬಹುದಾಗಿದೆ ಹೂ ಥಾಟ್ ನಾಟ್ ಬೈ ರಾಬ್ರಿ ಟು ಬಿ ಈಕ್ವಲ್ ವಿತ್ ಗಾಡ್ ಆತನು ಆ ಪದವಿಯನ್ನು ಬಿಡಲೊಲ್ಲ ಬಿಡಲೊಲ್ಲದೆ ಇರುವ ಮೂಲಕ ತಾನು ದೇವರೊಂದಿಗೆ ಸಮಾನನಾಗಿರುವನೆಂದು ಎಣಿಸಲಿಲ್ಲ ನಮ್ಮ ಕರ್ತನ ಕ್ರಮವು ದೇವರ ಸ್ಥಾನ ಮತ್ತು ಗೌರವವನ್ನು ಅಪಹರಿಸಲು ಪ್ರಯತ್ನಿಸಿದ ಸೈತಾನನ ಕ್ರಮಕ್ಕಿಂತ ಬೇರೆಯಾದುದು ಏಷ್ಯಾ ಹದಿನಾಲ್ಕು ಹನ್ನೆರಡರಿಂದ ಹದಿನಾಲ್ಕು ನೋಡಿರಿ ಇದು ಮುಂದಿನ ಸನ್ನಿವೇಶದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ನಿರರ್ಥಕವಾದ ಮಹಿಮೆಯಿಂದ ಏನೂ ಮಾಡಬಾರದು ಕ್ರಿಸ್ತನು ಬಹಳ ದೀನ ಮನಸ್ಸುಳ್ಳವನು ಅದರಂತೆ ನಾವೂ ಸಹ ದೀನ ಮನಸ್ಸುಳ್ಳವರಾಗಿರಬೇಕು ಮತ್ತು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು ವಿವಿಧ ಪಂಗಡಗಳಿಗೆ ಸೇರಿದ ಪ್ರಖ್ಯಾತ ಪಂಡಿತರುಗಳು ಹರ್ ಪೆಗ್ಮೋಝ್ ಎಂಬ ಪದಕ್ಕೆ ಮಾಡಿರುವ ಈ ಕೆಳಗಣ ಭಾಷಾಂತರಗಳನ್ನು ಗಮನಿಸಿರಿ ಇಲ್ಲಿ ಏನಪ್ಪ ಆಗಿದೆ ಅಂದ್ರೆ ಈ ಟ್ರಾನ್ಸ್ಲೇಷನ್ ನಮ್ಗೆ ಏನಾಗಿದೆ ಅಂದ್ರೆ ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಇಂಗ್ಲೀಷಲ್ಲಿ ಕೂಡ ಖರಾಬ್ ಆಗಿ ಆಗ್ಬಿಟ್ಟಿದ್ದಾರೆ ಏನಂದ್ರೆ ಐ ಥಾಟ್ ಇಟ್ ನಾಟ್ ಟು ಬಿ ಅಯ್ಯೋ ಆ ಪದವಿನ ಏನ್ರಿ ಕಳ್ತನ ಅಂತ ಏನು ಏನ್ ಮಾಡಕೋಲ್ವಂತೆ ಯೇಸು ಕ್ರಿಸ್ತು ಎಣಸಿಲ್ವಂತೆ ಅಂದ್ರೆ ಹೆಂಗಿದೆ ಕೇಳೋದಕ್ಕೆ ಅಯ್ಯೋ ಅಮರತ್ವ ಪದವಿ ಅವ್ರಿಗೆ ಅಧಿಕಾರಪ್ಪ ಅವ್ರಿಗೆ ಕೊಡ್ಲೇಬೇಕಾಗಿ ದೇವರು ಅಂತ ಆತರ ಏನಾಗಿದೆ ಅಲ್ಲಿದೆ ಅಲ್ವರ ಆಕ್ಚುಲಿ ಅವರ ಕಳ್ತನ ಅಂತ ಎಣಿಸಿಲ್ಲ ಅಂತ ಏನ್ಬಿಡ್ತಾರೆ ನ್ಯಾಯವಾಗಿ ಅವ್ರು ಬರ್ಬೇಕಾಗಿರೋದು ಅದು ಕೊಡ್ಲೇಬೇಕು ಅಯ್ಯೋ ಯಾಕೆ ಕೊಡ್ಬಾರ್ದು ಆ ಥರ ಅಂದ್ಬಿಟ್ಟು ಆ ಥರ ಅಲ್ಲ ರೀ ಅರ್ಥ ಇಲ್ಲಿ ಇಲ್ಲಿ ಏನಂತ ಅಮೂಲ್ಯ ಪದವಿನ ಬಿಡಲಲ್ಲನೋ ಅಂತ ಅಂತ ಹೇಳ್ಬೇಕಾರೆ ಇದು ಯಾವ ಆ್ಯಂಗಲಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಇದೇ ತರ ದೇವ್ರೊಬ್ರು ಸೃಷ್ಟಿ ಏನಾಗಿದ್ರು ಇದ್ರು ಅವ್ರು ಏನಪ್ಪಾ ಮಾಡೋದು ಅಂತಂದ್ರೆ ನಾನು ದೇವ್ರ ಪದವಿನ ಪಡ್ಕೊಂತೀನಿ ಅಂತ ತುಂಬ ಆಸೆ ಪಟ್ಟರು ನಾನು ಬಿಡೋದೇ ಇಲ್ಲ ನಾನು ಹಂಗೆ ಇಡ್ತೀನಿ ಹಂಗೇ ಮಾಡ್ತೀನಿ

ನಾವು ಉನ್ನೊತ್ತ ಉನ್ನೊತ್ತನ್ಗೆ ಏನಾಗ್ತೀನಿ ಸರಿ ಸಮನಾಗ್ತೀನಿ ಅಲ್ವರ ನನ್ನ ಸಿಂಹಾಸ್ನವನ್ನ ಏನು ಮಾಡ್ತೀನಿ ಅದರ ಏನ್ರಿ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏನು ಮಾಡ್ತೀನಿ ನಾನು ಏರಿಸ್ತೀನಿ ನೋಡ್ರಿ ದೇವ್ರ ನಕ್ಷತ್ರಗಳೈತೆ ನೋಡ್ರಿ ಐತಿರಿ ಏನು ನಕ್ಷತ್ರಗಳು ಯಾವ ನಕ್ಷತ್ರಗಳ ಹಾಂ ಯಾವ ನಕ್ಷತ್ರಗಳ ಮೇಲೆ ಹಾಂ ಲೂಸಿಫರು ಯಾವ ನಕ್ಷತ್ರಗಳಿಗಿಂತ ಮೇಲೆ ಹೋಗ್ಬೇಕು ಅಂತ ಆಸೆ ಪಟ್ಟಂತೆ ಯಾವ ನಕ್ಷತ್ರ ಅದ ಉದಯ ಸೂಚಕ ಪ್ರಕಾಶ ಪ್ರಕಾಶ ನಕ್ಷತ್ರಕ್ಕಿಂತ ನಾನು ಮೇಲೆ ಹೋಗ್ತೀನಿ ಉನ್ನತ ಸರಿ ಸಮಾನ ಆಗ್ತೀನಿ ಅಲ್ಲರಾ ನಾನು ಸಿಂಹಾಸನ ಹಾಸನ ರೋಡ್ ಹಾಕ್ತೀನಿ ಅದರ ಉತ್ತರ ದಿಕ್ಕಲ್ಲಿರುವಂತ ಏನ್ರಿ ಪರ್ವತ ಮೇಲೆ ಏನಂತೀರಿ ಹೇಳ್ತಾರಲ್ಲ ಹಾ ಏನ್ರಿ ಸೇತಾನೋ ಆಸೆ ಪಟ್ಟರು ನೋಡ್ ಅಂತೀನಿ ನಾನ್ ಬಿಡೋದಿಲ್ಲ ನಾನ್ ಮಾಡ್ದೇ ಮಾಡ್ತೀನಿ ಅಂತ ಹಠ ಸಿಗ್ತಂತೆ ಏಸುಕ ಸಿಂಗೀತಿತ್ತು ಡೋಟ್ಲ ಡೆಡ್ ಅಪೋಸಿಟ್ ನಾನಿದ್ನಾ ಏನ್ರಿ ಬಿಡೋದಿಲ್ಲ ಅಂತ ಯಾವತ್ ಹೇಳದ್ರೆ ಇನ್ಗೋಸ ಏನು ಮಾಡ್ತೀನಿ ಬಿಟ್ಕೊಡಕೆ ಯಾವತ್ತು ರೆಡಿ ಆಗಿರ್ತೀನಿ ಅಂತಂದ್ಬಿಟ್ಟು ಯೇಸು ಕ್ರಿಸ್ತನ ಅಟಿಟ್ಯೂಡ್ ಅದಕ್ಕೆ ಇಲ್ಲಿ ಹೇಳ್ಬೇಕಾರೆ ಈ ಪದದ ಬಳಿಕೆ ಈ ಕಾಲದಲ್ಲಿ ನಮ್ಗೆ ಓದ್ಬೇಕಾರೆ ಹಿಂಗಿದೆ ತುಂಬಾ ಒಂದು ಮೋಸವಾಗಿರಂತ ಒಂದು ಒಂದು ಅರ್ಥ ಕೊಡ್ತಾರ ನಮ್ಗೆಲ್ದರ ಯೇಸು ಕ್ರಿಸ್ತು ವಾಸ್ ವೆರಿ ಸೆಲ್ಫಿಶ್ ತುಂಬಾ ಸ್ವಾರ್ಥಿಯಾಗಿದ್ರು ಅಯ್ಯೋ ಅದು ಹಂಗಲ್ಲ ಹಿಂಗೆ ಹಿಡ್ಕೊಬೇಕು ಆತರ ಅಂತಲ್ಲರಿ ಅಂದ್ರ ಸೊ ನೋಡ್ಬೇಕಾರೆ ರೀ ಯೇಸು ಕ್ರಿಸ್ತು ಅದ್ನ ಯಾವತ್ತು ಬಿಡಕ್ಕೆ ಏನಾಗಿದ್ರು ಸಿದ್ಧವಾಗಿದ್ರು ಯಾವುದೇ ಸ್ವಭಾವ ಕೊಡ್ಲಿ ದೇವರಿಗೆ ತಗ್ಗಿಸ್ಕೊಂಡು ದೇವರ ಒಂದ್ ಚಿತ್ತ ನಿರ್ವಹಿಸೋದಿಕ್ಕೆ ಯಾವತ್ತೇಸುಗಿಸಿ ಹಾಗೆ ಯಾವತ್ತು ರೆಡಿ ಆ್ಯಟಿಟ್ಯೂಡ್ ಅದೇ ಅದ ಪ್ರಾಪರ್ ಆಗಿರೋಂಥ ಟ್ರಾನ್ಸ್ಲೇಷನ್ ಅದಕ್ಕೆ ನೋಡಿ ಇವಾಗ ಇದಾಗಿ ನಂತರ ಏನು ಮಾಡ್ತಾರೆ ವೇರಿಯಸ್ ಟ್ರಾನ್ಸ್ಲೇಷನ್ಸ್ ರೆಫರೆನ್ಸ್ ಏನು ಮಾಡ್ತಾರೆ ನಮ್ಮ ಮೃದರ್ಸಲ್ಲಿ ಕೊಡ್ತಾರೆ ಓದ ಹಾಂ ವಿಷಯವನ್ನು ಮನಪೂರ್ವಕವಾಗಿ ಅಪೇಕ್ಷಿಸಿದ್ದೆಂದು ಆಲೋಚಿಸದಿರುವುದು ಕ್ಲಾರ್ಕ್ ತವಕದಿಂದ ಹಿಡಿದಿಟ್ಟುಕೊಳ್ಳಲಾಗಿದೆ ಎಂದು ಆಲೋಚಿಸದಿರುವುದು ವೇಕ್ಫೀಲ್ಡ್ ಒಂದು ತವಕಿಸುವ ಆಕಾಂಕ್ಷೆಯುಳ್ಳ ವಿಷಯವಾಗಿ ಗಣನೆಗೆ ತೆಗೆದುಕೊಳ್ಳದಿರುವುದು ಸ್ಟೀವರ್ಟ್ ದೇವರ ಸ್ವರೂಪದಲ್ಲಿ ಅಸ್ತಿತ್ವದಲ್ಲಿರುವ ಆತನು ದೇವರಿಗೆ ಸಮವಾದ ಸದಭಿಪ್ರಾಯವುಳ್ಳ ಯಾವುದೇ ಒಂದು ಸಂಗತಿಯನ್ನು ಸ್ವಾಧೀನಪಡಿಸಿಕೊಳ್ಳದಿರುವುದು ರೋತರ್ಹ್ಯಾಮ್ ಮೂಲದಲ್ಲಿ ದೇವರ ಸ್ವರೂಪದಲ್ಲಿರುವ ಆತನು ಅದನ್ನು ದೇವರಿಗೆ ಸಮಾನಾದುದೆಂದು ತಿಳುಕೊಳ್ಳಬಲ್ಲ ಒಂದು ಬಹುಮಾನ ಎಂದೆಣಿಸದಿರುವುದು ಪರಿಷ್ಕೃತ ಆವೃತ್ತಿ ದೇವರ ಸ್ವರೂಪದಲ್ಲಿರುವ ಆತನು ದೇವರ ಸಮಾನನೆಂದೆಣಿಸದಿರುವ ಸಂಗತಿಯನ್ನು ಗ್ರಹಿಸುವುದು ಅಮೆರ್ ಕಮಿಟಿ ಸ್ವಾಧೀನಪಡಿಸಿಕೊಳ್ಳಬಹುದಾದ ಸಂಗತಿಯೊಂದರ ಬಗ್ಗೆ ಆಲೋಚಿಸದೇ ಇರುವುದು ಶಾರ್ಪೆ ಆಸಕ್ತಿಯಿಂದ ಗ್ರಹಿಸದೆ ಅತ್ಯಾಸಕ್ತಿಯಿಂದ ಸ್ವಾಧೀನಪಡಿಸಿಕೊಳ್ಳದಿರುವುದು ನಿಲ್ಯಾಂಡ್ ಹಿಂಸಾತ್ಮಕವಾಗಿ ಹೆಣಗಾಡದಿರುವುದು ಡಿಕೆನ್ಸನ್ ಅಪಹರಣವನ್ನು ಚಿಂತಿಸದಿರುವುದು ಟರ್ನ್ಬುಲ್ ಈ ಸನ್ನಿವೇಶಕ್ಕೆ ಕಡೆಯ ವಿವರಣೆಯು ಅತ್ಯಂತ ಸೂಕ್ತವಾಗಿದೆ ಎಂದೆಣಿಸುತ್ತದೆ ಇದು ಎಂಫ್ಯಾಟಿಕ್ ಡ್ಯಾಗ್ಲೆಟ್ನಲ್ಲಿ ನೀಡಲ್ಪಟ್ಟಿರುವ ಭಾಷಾಂತರವಾಗಿದ್ದು ಇಡೀ ಪರಿಚ್ಛೇದವನ್ನು ಈ ರೀತಿಯಾಗಿ ತರ್ಜಿಮೆಗೊಳಿಸುತ್ತದೆ ದೇವರ ಸ್ವರೂಪದಲ್ಲಿದ್ದರೂ ದೇವರಂತಾಗಲು ಅದರ ಅಪಹರಣದ ಬಗ್ಗೆ ಚಿಂತಿಸದೆ ತನ್ನನ್ನು ಬರೆದು ಮಾಡಿಕೊಂಡು ಧರಿಸಿಕೊಂಡನು ಟ್ರಾನ್ಸ್ಲೇಷನ್ ಚೆನ್ನಾಗಿ ನೋಡಿದ ಸೂಪರ್ ಆಗಿ ಕೊಟ್ಟರು ನೋಡಿದ್ದೀನಿ ಏನಪ್ಪಾ ಅಂದ್ರೆ ಇಂಗ್ಲೀಷ್ ಬರ್ತಾರೆ ಡಿಡ್ ನಾಟ್ ಥಿಂಕ್ ಇಟ್ ಎ ಮ್ಯಾಟರ್ ಟು ಬಿ ಅರ್ನೆಸ್ಟ್ಲಿ ಡಿಸೈರ್ಡ್ ಅಂತ ಬರ್ತಾರೆ ಅಲ್ವರ ಏನಪ್ಪಾ ಅಂದ್ರೆ ವಿಷಯವನ್ನು ಮನಪೂರ್ವಕವಾಗಿ ಅಪೇಕ್ಷಿಸದೆಂದು ಏನ್ರಿ ಆಲೋಚಿಸದಿರುವುದು ಮನಸ್ಪೂರ್ವಾಗೆ ಏನ್ರಿ ಆ ಪರೀಕ್ಷೆ ಆಸೆಯಿಂದ ಅದರ ಓ ಇದು ಮಾಡಲೇಬೇಕು ಪಡಿಲೇಬೇಕು ಅಂತ ಆತರ ಇಲ್ದಿರಂತ ಕ್ಯಾರೆಕ್ಟರ್ ಅದರ ತವಕದಿಂದ ಏನು ಹಿಡಿದು ಕೊಳ್ಳಲಾಗದೆ ಎಂದು ಆಲೋಚಿಸಿರುವುದು ಅದರ ಆಮೇಲೆ ಒಂದು ಆ ಕೊನೆಯಲ್ಲಿ ಬಂತಲ್ಲ ಏನಂದರೆ ಹಿಂಸಾತ್ಮಕವಾಗಿ ಎಣಗಾಡದಿರುವುದು ಏನ್ರಿ ಹಿಂಸೆ ಅದರ ಹೆಂಗರಾಮಾಣಿ ಹೆಂಗ್ ಮಾಡ್ಬೇಕಿಂದ ಪಡಿಲೇಬೇಕಪ್ಪ ಬಿಡ್ಲೇ ಬೇಡದು ಅದರ ಆತರ ಆಟಿಟ್ಯೂಡ್ ಏನಿಲ್ವತ್ತೆ ಕ್ರೈಸ್ತ್ ಗೆ ಎಲ್ಲಿಲ್ವಂತೆ ನೋಡ್ರಿ ಅದರ ಆಮೇಲೆ ಅಪರ್ಣವನ್ನು ಚಿಂತಿಸದಿರುವುದು ಅಪಹರಣನ ಏನ್ರಿ ಅದರ ಹೆಂಗರ ಮನೆ ಮುಡ್ಬೇಕು ನಮ್ಮ ಪಡ್ಕೊಬಿಡ್ಬೇಕು ತೋಚ್ಕುಡ್ಬೇಕು ನಂದು ಮಾಡ್ಕೊಂಡ್ಲೆ ಬಿಡ್ಬೇಕು ಏನೇ ಆಗ್ಲೇ ಮುಟ್ಟು ಆತರ ಚಟ ಯಾರಿಲ್ವಂತರಿ ಆತರ ಏನ್ರಿ ಕ್ರಿಸ್ತನ್ಗೆ ಇರ್ಲಿಲ್ವಂತೆ ಅಲ್ವಾರ ಸೊ ಏನ್ರಿ ದೇವಚಿತ್ರ ನೆರವೇರಿಸೋದ್ ಆತರ ಏನಾಗಿತ್ತು ಮನ್ಸಾಗಿತ್ತು ಅಂತ ಇದು ಪ್ರಾಪರ್ ಟ್ರಾನ್ಸ್ಲೇಷನ್ ಅದಕ್ಕೆ ಕನ್ನಡದಲ್ಲಿ ಗೊತ್ತಲ್ಲ ಹ ಏನ್ ಹೇಳ್ತಾರೆ ದೇವರ ಸ್ವರೂಪದಲ್ಲಿ ದೇವರಂತಾಗಲು ಏನ್ರಿ ಅದರ ಅಪರಣದ ಬಗ್ಗೆ ಚಿಂತಿಸದೆ ಅದ್ರ ಬಗ್ಗೆ ಸ್ವಲ್ಪ ಕೂಡ ಏನು ಮಾಡ್ಲವಂತೆ ಥಾಟ್ ಎನ್ಕರೇಜೇ ರೀ ಅದರ ಇದು ಕ್ರೈಸ್ಟಲ್ಲಿರುವಂತ ಮನ್ಸರಿ ಅಲ್ವರ ಅದ್ಗೆ ನೋಡ್ಬೇಕ್ರೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಏನ್ರಿ ಧರಿಸ್ಕೊಂಡನು ಅಂತ ಹೇಳ್ತಾರೆ ಅಲ್ವರ ಅದ್ಗೆ ನೋಡಿ ಈ ಮೈಂಡು ಏನಾಗಿರ್ಬೇಕು ದೇವ್ರ ಮಕ್ಳು ಕೂಡ ಏನಾಗಿರ್ಬೇಕು ಇರಬೇಕು ಅಲ್ವರ ನೋಡಿ ಅದಕ್ಕೆ ಒಂದನೇ ಒಂದೇ ಕುರಿತದಲ್ಲಿ ಹೇಳ್ತಾರೆ ನೋಡುತ್ತೀರಿ ಇಲ್ಲಿ ಒಂದನೇ ಕುರಿತ ಹದಿಮೂರನೇ ಅಧ್ಯಾಯದಲ್ಲಿ ಓದ್ರಿ ಅಂತೀರಿ ಒಂದನೇ ಕುರಿತ ಹದಿಮೂರನೇ ಅಧ್ಯಾಯದಲ್ಲಿ ನಾಲ್ಕು ಐದು ಹೋದ್ರಿ ಪ್ರೀತಿ ಬಹು ಪ್ರೀತಿ ದಯ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಪ್ರೀತಿ ಎಂತ್ರಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅಂತ ಹೇಳ್ತಾರೆ ಅಲ್ವರ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಏನರ್ತಾ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಆಮೇಲೆ ಹೊಗಳಿಕೊಳ್ಳುವುದಿಲ್ಲ ಆಮೇಲೆ ಉಬ್ಬಿ ಕೊಳ್ಳುವುದಿಲ್ಲ ಅಲ್ಲರಾ ಆಮೇಲೆ ಹಾ ಮರ್ಯಾದೆ ಗೆಟ್ಟು ನಡೆಯುವುದಿಲ್ಲ ಮರ್ಯಾದೆ ಗೆಟ್ಟು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಹಾ ಸಿಟ್ಟುಗೊಳ್ಳುವುದಿಲ್ಲ ಸಿಟ್ಟುಗೊಳ್ಳೋದಿಲ್ಲ ಅಪಕಾರವನ್ನ ಇಟ್ಟುಕೊಳ್ಳುವುದಿಲ್ಲ ಅಪಕಾರವನ್ನು ಅಪಕಾರವನ್ನ ಮನಸಿನಲ್ಲಿ ಏನು ಮಾಡೋದಿಲ್ಲ ಹಿಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ನೋಡ್ರಾ ಸತ್ಯಕ್ಕೆ ಜಯವಾಗದಲ್ಲಿ ಮಾಡ್ತಾರೆ ಸಂತೋಷ ಪಡ್ತಾರೆ ಎಲ್ಲರ ಏನ್ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಏನಿದು ಇದು ಹೊಟ್ಟೆ ಕಿಚ್ಚು ಅಂತ ನೋಡ್ಬೇಕು ದೇವ್ಸಿತಾರೆ ಯಾವಾಗ ನೋಡಣಿಂತ ಒಟ್ಟೆ ಕಿಚ್ಚು ಅಂತ ಏನಪ್ಪಾ ಅಂದ್ರೆ ಯಾರೋ ಒಬ್ರಿಗೆ ಏನಾರ ಒಳ್ಳೇದಾಯ್ತಂದ್ರೆ ಹೊಟ್ಟೆ ಒಳಗೆ ಸ್ವಲ್ಪ ಅಂತರ ಒಂಥರ ಗೊತ್ತಾ ಫೀಲಿಂಗ್ ಅದೇನ್ರಿ ಹೊಟ್ಟೆ ಕಿಚ್ಚು ಇದು ಯಾರಿಗಿತ್ತು ಏನ್ರೀ ಲೂಸಿಫರ್ಗೆ ಇತ್ತು ಸೇತಾನ್ಗೆ ಇತ್ತು ಇರ್ತೇನೆ ಎಲ್ಲರ ಏನ್ರ ಏನ್ರಿ ಆದ ಎಷ್ಟೆಲ್ಲ ಮಾಡಿದ್ರು ಅದರ ಇವನ್ಗೇನು ಅನ್ಯಾಯ ಮಾಡಿಲ್ಲ ಅದು ಏನೋ ಬಿಡ್ತು ಅಯ್ಯ ಇವನ್ಗೆ ಏನ್ ಕೆಟ್ಟದಾಗಿಲ್ಲ ಆದ್ರೆ ಅವ್ನ್ಗೆ ಒಳ್ಳೇದಾಯ್ತಲ್ಲ ಅಂತಮ್ ಕೇನ್ರಿ ಇವಾಗ ಏನ್ರಿ ಒಂಥರ ಒಂಥರ ಫೀಲಿಂಗು ಅದರ ಒಟ್ಟು ಒಂಥರ ಕಷ್ಟ ಆಗ್ತದೆ ಒಂಥರ ಸಂಕಟ ಆಗ್ತಾರ ಗೊತ್ತಾ ಅದ್ರ ಒಂಥರ ನೆಮ್ಮದಿ ಇರಲ್ಲ ಪೀಸ್ ಆಫ್ ಮೈಂಡ್ ಇರಲ್ಲ ಅದರ ಇದು ಯಾರಿಗಿತ್ ಲೂಸಿಫರ್ಗಿತ್ರಿ ಇದು ಕ್ರೈಸ್ಟ್ ಗಿಲಾಂತರಿ ಅದರ ರೀ ಒಟ್ಟೆ ಕಿಚ್ಚು ಪಡೋ ಅಂತದಾಗ್ಲಿ ಅದರ ಏನ್ರಿ ಏನ್ರೀ ಕೆಟ್ಟದ್ದು ಆಸೆ ಪಡದಂತದ್ ಆಗ್ಲಿ ಏನ್ರಿ ಕೆಟ್ಟದನ್ನ ಚಿಂತಿಸೋಂಥದ್ದಾಗ್ಲಿ ಇದು ಯಾರಿಗಿರ್ಲಂತೆ ಕ್ರೈಸ್ಟಗಿಲ್ಲ ಇದೇ ಅಲ್ಲಿನ ವಾರ್ತೆ ಅರ್ಥ ಏನ್ರಿ ಅದನ್ನ ಏನ್ರಿ ಬಿಡಲ್ಲೊಲ್ಲೇನೂ ಅಂತನೇನಪ್ಪ ಇದನ್ನ ಹೆಂಗಾರ ಮಾಡ್ನ ಅಚೀವ್ ಅಚೀವ್ ಮಾಡಬೇಕು ಹೆಂಗಾರಾಗಲಿ ಕೆಟ್ಟದಾಗ್ಲಿ ಮೋಸ ಆಗಲಿ ಏನೇ ಆಗಲಿ ಇದನ್ನ ಬಿಡದರ ಮಾಡಲೇಬೇಕಪ್ಪ ಅಂತ ಆಟ ಆಡಿ ಅಂತ ಈ ಕ್ಯಾರೆಕ್ಟ್ರು ಯಾರಿಗಿಲ್ವಂತೆ ಕ್ರೈಸ್ಟ್ಗಿಲ್ವಂತೆ ಅಂದರೆ ಏನು ಹೇಳ್ತಾರೆ ಅಪ್ಪಸ್ಲಿಪ್ಪು ಕ್ರಿಸ್ತನಲ್ಲಿರೋಂಥ ಮನಸ್ಸು ಏನಾಗ್ಬೇಕು ಇರಬೇಕು ಅಂತಂದ್ರೆ ನಮ್ಮ ಕಾಲಿಗೆ ಎಲೆಕ್ಷನ್ ಶೂರ್ ಮಾಡಬೇಕು ಅಂತಂದರೆ ಇವೆಲ್ಲ ಕ್ಯಾರೆಕ್ಟ್ರು ನಮ್ಮಲ್ಲಿ ಏನಾಗಿರ್ಬೇಕು ಇರಬೇಕು ನಮ್ಮಲ್ಲಿ ಇವೆಲ್ಲ ಕ್ಯಾರೆಕ್ಟ್ರ್ಗಳು ಇಲ್ಲ ಅಂತ ಹೇಳ್ಕೊಳ್ರಿ ಇಂತೀನಿ ಖಂಡಿತವಾಗೂ ನಾವು ಓಟ ಓಡಿ ಮುಗಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅದರ ಚಿಕ್ಕ ಒಬ್ರು ಆಗಬೇಕು ಅಂದರೆ ಏನು ಏನ್ ನಾವು ಅದನ್ನ ಅದು ಗುಣಗಳನ್ನ ನಾವು ಬೆಳೆಸ್ಕೊಬೇಕು ಅದರ ಈ ಇಟ್ ಇಸ್ ಎ ವೆರಿ ಟಫ್ ಜಾಬ್ ಆದರೆ ಏಮಕ್ಕೆ ನಾವು ಪ್ರಾಕ್ಟೀಸು ಮಾಡಬೇಕು ಪ್ರಾಕ್ಟೀಸ್ ಮಾಡಿ ಲೈಫಲ್ಲಿ ಇಂಪ್ಲೂಮೆಂಟ್ ಮಾಡೋ ಅಂತ ಹೇಳ್ಕೊಳಿತೀನಿ ಇಟ್ ಇಸ್ ಐಲಿ ಇಂಪಾಸಿಬಲ್ ಬೈಬಲ್ ಹೇಳ್ತಾರಲ್ಲ ಮಗನಾಗಿದ್ರು ಪಟ್ಟಂತ ಒಂದು ಕಷ್ಟಗಳ ಮುಖಾಂತರ ಏನು ಕಡದ್ರಂತ ಅವರು ವಿಧೇಯತೆ ಕಲ್ತರು ಹಠ ಕಲ್ತರು ಮೋಸ ಕಲ್ತರು ವಂಚನೆ ಕಲ್ತರು ಹೊಟ್ಟೆ ಕೆಜಿ ಬೆಳೆಸ್ಕೊಂಡು ದ್ವೇಷ ಬೆಳೆಸ್ಕೊಂಡ್ರು ಅಂತ ಹೇಳ್ತಾರ ಅದ್ರ ಏನು ಮಾಡ್ಕೊಡಂತೆ ವಿಧೇಯತೇನ ಅದರ ಸೊ ದೇವ್ರಿಗೆ ವಿದೇಯತೆ ವಿಧೇಯತೆ ಆಗಿರೋದ್ರಿಂದ ಏನು ಮಾಡಿದ ಪುರಸ್ಕಾರ ನಮ್ಗೆ ಕೊಟ್ಟರು ಅದರ ಇದೇ ಅಲ್ಲಿ ಫಿಲಿಪಲ್ಲಿ ಅಂತ ವಾರ್ತೆ ಅರ್ಥ ಓಕೆ ನೆಕ್ಸ್ಟ್ ಹೋದ್ ನೆಕ್ಸ್ಟ್ ಬೇಗರ ಫೇರ್ ಹೋಗ್ತೀರಾ ಅನು ಸಿಸ್ಟರ್ ಹೋದ್ಬಿಳ ಒತ್ತಿನ ಈ ಸನ್ನಿವೇಶಕ್ಕೆ ಕರಿಯ ವಿವರಣೆಯು ಅತ್ಯಂತ ಸೂಕ್ತವಾಗಿದೆ ಎಂದೆನಿಸುತ್ತದೆ ಇದು ಎಂಫಾಟಿಕ್ ಡಯಾಗ್ಲೆಕ್ಟ್ ನಲ್ಲಿ ನೀಡಲ್ಪಟ್ಟಿರುವ ಭಾಷಾಂತರವಾಗಿದ್ದು ಇಡೀ ಪರಿಚ್ಛೇದವನ್ನು ಈ ರೀತಿಯಾಗಿ ತರ್ಜಿಮೆಗೊಳಿಸುತ್ತದೆ ದೇವರ ಸ್ವರೂಪದಲ್ಲಿದ್ದರೂ ದೇವರಂತಾಗಲು ಅದರ ಅಪಹರಣದ ಬಗ್ಗೆ ಚಿಂತಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು ಪ್ರಕರಣದ ಸತ್ಯ ಸಂಗತಿಗಳ ಸತ್ಯ ಸಂಗತಿಗಳ ಬಗ್ಗೆ ಮಾತ್ರವಲ್ಲ ಇದು ಒಂದು ಭಾಗವಾಗಿರುವ ಅಪೋಸ್ತರಣ ವಾದಗಳಿಗನುಸಾರವಾಗಿ ಈ ಭಾಷಾಂತರವು ಸಮಂಜಸವಾಗಿದೆ ಇದರ ಹೇಳಿಕೆಯನ್ನು ವಿಷದಪಡಿಸಿದಾಗ ನಮ್ಮ ಕರ್ತನಾದ ಏಸು ಸ್ವರೂಪಿಯಾಗಿದ್ದಾಗ ಆತನಿಗೆ ದೇವರಂತಹ ಸ್ವರೂಪ ಮತ್ತು ಸ್ವಭಾವಗಳಿದ್ದಾಗ ಆತನು ಯಾವುದೇ ಮಹತ್ವಾಕಾಂಕ್ಷೆಯನ್ನು ಹೊಂದಿದವನಾಗಿರಲಿಲ್ಲ ಮತ್ತು ದೈವಿಕ ಅಧಿಕಾರ ಶಕ್ತಿ ಮತ್ತು ಮಹಿಮೆಗಳನ್ನು ಹಾಗೂ ಸನ್ಮಾನವನ್ನು ಅಪಹರಿಸ ಬಯಸಲಿಲ್ಲ ಆತನು ತನ್ನನ್ನು ಹೆಚ್ಚಿಸಿಕೊಳ್ಳಲು ಹೆಣಗಾಡಿ ನಾನು ಅತ್ಯಂತ ಅತ್ಯುನ್ನತನಾಗುತ್ತೇನೆ ಎಂದು ಹೇಳಿದ ಸೈತಾನನಂತಹ ಆತ್ಮವನ್ನು ಹೊಂದಿರಲಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಆತನು ಪರಲೋಕದ ತಂದೆಯ ನಂತರದ ಅತ್ಯುನ್ನತ ಸ್ಥಾನವನ್ನು ಹೊಂದಿದ್ದರೂ ಆತನು ಎಷ್ಟು ದೀನ ಮನಸ್ಸುಳ್ಳವನಾಗಿದ್ದಾನೆಂದರೆ ತನ್ನ ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ಆತನು ತಾನೇ ತನ್ನ ಆತ್ಮಿಕ ಸ್ಥಿತಿಯ ಮಹಿಮೆ ಮತ್ತು ವೈಭವಗಳನ್ನು ಕಳಚಿ ಹಾಕಿದನು ಆ ಉನ್ನತ ಸ್ಥಿತಿಯನ್ನು ಕೆಳಗಿನ ಸ್ಥಿತಿಯೊಂದಿಗೆ ಅಂದರೆ ದೇವರ ದೇವದೂತರುಗಳಿಗಿಂತ ಸ್ವಲ್ಪವೇ ಕಡಿಮೆಯಾಗಿದ್ದ ಮಾನವ ಸ್ಥಿತಿಯೊಂದಿಗೆ ಬದಲಾಯಿಸಿಕೊಂಡನು ನಂತರದಲ್ಲಿ ಅಪೋಸ್ತರನ್ನು ಮುಂದುವರೆದು ಇಲ್ಲಿ ದೀನತೆಯು ಮಾತ್ರವೇ ಪ್ರಕಟವಾಗಲಿಲ್ಲ ನಂತರದಲ್ಲಿ ಇನ್ನೂ ಹೆಚ್ಚಿನ ದೀನತೆಯೊಂದು ತೋರಿಬಂತು ಇದರಲ್ಲಿ ನಮ್ಮ ಕರ್ತನಾದ ಏಸುವು ಮಾನವನಾದ ಏಸುಕ್ರಿಸ್ತನಾಗಿ ತನ್ನನ್ನು ಮರಣಕ್ಕೆ ಅಂದರೆ ಅವಮಾನಕರವಾದ ಶಿಲ್ಬೆಯ ಮರಣಕ್ಕೆ ಒಳಪಡಿಸಿಕೊಂಡನು ಈ ರೀತಿಯಾಗಿ ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ಆತನು ದೇವರ ಚಿತ್ತಕ್ಕೆ ವಿಧೇಯನಾದನು ಎಂದು ಅಪೋಸ್ತರನ್ನು ಪ್ರಕಟಿಸುತ್ತಾನೆ ನಂತರದಲ್ಲಿ ಅಪೋಸ್ತರನು ಇದರ ಫಲಿತಾಂಶವನ್ನು ನಮ್ಮ ಗಮನಕ್ಕೆ ತರುವವನಾಗಿ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡುತ್ತಾ ತಂದೆಯಾದ ದೇವರಿಗೆ ಘನ ಸಲ್ಲಿಸುವರು ಎಂದಿದ್ದಾನೆ ಫಿಲಿಪಾ ಎರಡನೇ ಅಧ್ಯಾಯ ಹತ್ತರಿಂದ ಹನ್ನೊಂದು ಇಬ್ರಿಯಾ ಎರಡನೇ ಅಧ್ಯಾಯ ಏಳು ಮತ್ತೆ ಒಂಬತ್ತು ಮತ್ತು ಒಂದು ತಿಮ್ಮತಿ ಎರಡನೇ ಅಧ್ಯಾಯ ಐದನೇ ವಶ ಅದಕ್ಕೆ ಏನಿಲ್ಲ ನೋಡಿ ಚೆನ್ನಾಗಿ ಕೊಟ್ಟರೆ ಎಕ್ಸ್ಪ್ಲೇಷನ್ ನಾವು ಆರಾಡಿ ನೋಡಿದಂಥ ರೀತಿಯಲ್ಲಿ ಯೇಸು ಕ್ರಿಸ್ತು ಸ್ಪಿರಿಚುವಲ್ ನೇಚರ್ ಇರ್ಬೇಕಾರೆ ಆತ್ಮಿಕ ಸ್ವಭಾವದಲ್ಲಿ ಇರ್ಬೇಕಾದ್ರೆ ಅಯ್ಯೋ ಇನ್ನೆಲ್ಲ ಬಿಟ್ಟು ಯಾಕೆ ಬುಲೋಗು ಅಯ್ಯೋ ಇದೆಲ್ಲ ಆಗಲ್ಲಪ್ಪ ಬದ್ಲೋಗ್ರು ತುಂಬ ಸಂತೋಷವಾಗಿದ್ದೀನಿ ಟೆನ್ಷನ್ ಇಲ್ಲ ಯಾರೂ ನಂಗೆ ತೊಂದರೆ ಮಾಡಿಲ್ಲ ಎಲ್ಲಾನು ಹೇಳ್ದು ಕೇಳ್ಕೊಂಡವ್ರೆ ದೂತ್ರ ಪಾಪ ಮಾಡಿದ್ರ ಅವ್ರ ಇಷ್ಟ ನನಗೇನ ಬೇಕೈತೆ ನನ್ಗೋದ್ಗೆ ಏನು ಸಂಬಂಧ ಅವ್ರು ಹೋದ್ರೆ ಹೋಗ್ಲಿ ಬಿಡಿ ನಾನೇನು ಹೋಗುವಂತನ ಅವ್ರು ಪಣ ಹೋಗ್ತಾವ್ರೆ ಅವ್ರು ಪಾಪ ಮಾಡ್ಕೊಂಡ್ರು ಅದು ಅವ್ರ ದೇವ್ರ ಲೆಕ್ಕ ಕೊಡ್ಬೇಕು ದೇವ್ರು ಇದ್ರು ನೋಡ್ಕೊತಾರೆ ಬಿಡಪ್ಪ ಅಂತ ಬಿಟ್ಟು ಅವ್ರು ಬಂದು ಸುಮ್ಮನೆ ಇಲ್ಲ ಆದಮ್ ಪಾಪ್ ಮಾಡ್ಬೇಕಾದ್ರೆ ಅಯ್ಯೋ ಆದಮ್ ಪಾಪ್ ಮಾಡ್ಬಿಟ್ನಾ ಅಂತ ತಿನ್ಬಿಟ್ನಾ ಸರಿ ಬಿಡು ದೇವ್ರ ವಿಧೇಯತೆಗೆ ಇರಲಿಲ್ಲ ದೇವ್ರು ಶಿಕ್ಷಕೋಗ್ಬಿಟ್ರು ನ್ಯಾಯವಾದ ಕೊಟ್ಟಿದ್ದಾರೆ ಬಿಡು ಹೋಗ್ಲಿ ಬಿಡು ಅತ್ಲಾಗೆ ಈಡೇನ್ ಹೊರಡೆರ್ಸ್ಬಿಟ್ರಾ ಹೋಗಪ್ಪ ದೇವರು ಸುಸಿ ನೀನೇನು ಜೀವನೊಬ್ಬನ ಎಲ್ಲ ನೀನು ಏನಂತಾರೆ ಕಷ್ಟಪಟ್ಟು ಮುಳ್ಳು ಕಳೆಗಳ ನಡುವೆ ನೀನು ಎಲ್ಲ ಸಂಪಾದನೆ ಮಾಡಬೇಕು ಅಂತಲ್ಲ ಹೋಗ್ಲಿ ಬಿಡು ನನಗೇನ ಬೇಕೈತೆ ಅಂತ ಯೇಸು ಕ್ರಿಸ್ ಬಿಟ್ಬಿಟ್ರಾ ಆಟಿಟ್ಯೂಡ್ ಇತ್ತ ಯೇಸು ಕೃಷ್ಣನ್ಗೆ ಅದರ ತೋಟದಲ್ಲಿ ದೇವತೃಗಳನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೇಕಾರೆ ಯಾವ ಹೋಗ್ಲಿ ಬಿಡು ನನಗೇನಾಗಬೇಕಂತ ಯೇಸು ಕೃಷ್ಣಿಗೆ ಮನೋಭಾವ ಇತ್ತಾ ಅಲ್ವರಾ ನೋಡ್ಬೇಕ್ರೆ ಇವೆಲ್ಲ ಒಂದೊಂದು ದೇವರ ಯೋಜನೆ ನಡೀತಾ ಒಂದೊಂದು ಇನ್ಸಿಡೆಂಟಲ್ಲಿ ಕ್ರೈಸ್ಟ್ ಯಾವ ಥರ ರಿಯಾಕ್ಟ್ ಮಾಡ ಕ್ರೈಸ್ಟ್ ಯಾವ ಥರ ತಿಂಕ್ ಮಾಡಿರ್ತಾರೆ ಯೋಚನೆ ಮಾಡಿರ್ತೀನಿ ಅಲ್ವ ಕ್ರೈಸ್ಟ್ ಬಂದ್ಬಿಟ್ಟು ಸ್ವಾರ್ಥಿಯಾಗಿ ತಿಂಕೆ ಮಾಡ್ಲಾರಿ ಅಲ್ವ ನಾನು ಏನಾಗ್ಬೇಕೈತೆ ಯಾರು ಏನಾರ ಮಾಡ್ಕೊಂಡ್ಲಿ ನನ್ನ ಮಾರ್ಗ ಸ್ಮೂತ್ ಆಗಿದೆಯಾ ನನಗೇನು ಟೆನ್ಷನ್ ಇಲ್ವಾ ನಾನೇನು ತಪ್ಪು ಮಾಡಿಲ್ವಾ ದೇವ್ರಿಗೆ ನನಗೂ ದೇವ್ರಿಗೆ ಕರೆಕ್ಟ್ ಆಗಿದೆಯಾ ಸಾಕು ಒಂದು ಸುಮ್ಮನೆ ಇದ್ರೆ ಏಸು ಕ್ರಿಸ್ತು ಇಲ್ಲ ನೋಡಿದ್ದೀನಿ ಅದೇ ಹೇಳೋದು ಏನ್ರಿ ಹಾಂ ಸ್ವತ್ ಪ್ರಯೋಜನವನ್ನು ಚಿಂತೆ ಮಾಡೋದಿಲ್ಲ ಪ್ರೀತಿ ಏನು ಮಾಡೋದಿಲ್ಲ ಸ್ವಪ್ರಯೋಜನವನ್ನು ಏನು ಮಾಡೋದಿಲ್ಲ ಚಿಂತೆ ಮಾಡೋದಿಲ್ಲ ಎಷ್ಟೋ ಜನ ಹೆಂಗ್ ಗೊತ್ತಾ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈ ಸುವಾರ್ಥನೆ ಏನು ಮಾಡ್ಕೋಲ್ಲ ಮತ್ತೊಬ್ರಿಗೆ ಸಾರದಕ್ಕೆ ಹೋಗಲ್ಲ ಅದರ ಯಾಕಪ್ಪ ಸಾರಕ್ಕೆ ಹೋಗಲ್ಲ ಅಂದ್ರೆ ನಾವ್ಯಾಕೆ ಸರ್ಬೇಕು ನಾವ್ಯಕ್ ಬರ್ತಾರ ಹೇಳ್ಬೇಕು ಇನ್ನೊಬ್ರಿಗೆ ನಾವ್ಯಾಕ್ ವಿಟ್ನೆಸ್ ಮಾಡೋಕೆ ಬತ್ತಾರ ಯಾಕೆ ಅಂದ್ರೆ ಅಯ್ಯೋ ಅದು ದೇವ್ರ ಕೆಲಸ ಬಿಡಿ ದೇವ್ರು ಮಾಡ್ಕೊಂತ ನಾವೇ ವಿಟ್ನೆಸ್ ಮಾಡ್ಬೇಕು ಅಂತ ಒಬ್ರು ಏನು ಮಾಡಲ್ಲ ಒಬ್ರಿಗೂ ಕೇಳೋದು ಒಬ್ರನ್ನೂ ಸತಿ ಕರ್ಕೊಂಡು ಬರೋಲ್ಲ ಕರ್ಕೊಂಡು ಬರೋಕ್ಕೆ ಎಫರ್ಟ್ಸ್ ಹಾಕಲ್ಲ ಕರ್ಕೊಂಡು ಬಂದಿರೋದಿಲ್ಲ ಕರ್ಕೊಂಡು ಬರೋಲ್ಲ ರೀ ಅದರ ಏನು ತಿಳ್ಕೊಂಬಿಡ್ತಾರೆ ಅಂದರೆ ನನಗೂ ದೇವ್ರಿಗೆ ಕರೆಕ್ಟ್ ಆಗಿದ್ದೀನಪ್ಪ ನಾನು ತುಂಬ ಡೀಸೆಂಟ್ ಆಗಿದ್ದೀನಿ ನಾನು ತುಂಬ ಒಳ್ಳೆಯ ಮನುಷ್ಯ ನಾನು ಒಳ್ಳೆ ಮಾರ್ಗದಿದ್ದೀನಿ ನನಗೆ ಯಾವ ಕೆಟ್ಟು ಗುಣಗಳಿಲ್ಲ ತುಂಬ ಒಳ್ಳೆಯವನು ಅಂತ ತಿಳ್ಕೊಂಡು ಮಾಡ್ತಾರೆ ತನ್ನ ಓಟ ಸೆಲ್ಫಿಶ್ ಆಗಿ ಓಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥವರ ಕಿರೀಟಾಗಿ ಹೇಳ್ತಾರ ಅಂತ ವ್ಯವಸ್ಥೆ ಮಾಡಬೇಕ್ರೆ ಏನು ನಾವು ಇಲ್ಲಿ ದೇವರಿಗೆ ನನ್ನ ಫೇತ್ಫುಲ್ನೆಸ್ನ ನಮ್ಮ ಕ್ರಿಯೆಯಲ್ಲಿ ನೋಡಿಸಿಲ್ಲ ಅಂತಂದರೆ ನಾನು ಕೊಟ್ಟಿದ್ದ ತಲಾ ಅಂತಲಿ ನಾ ಅದಕ್ಕೆ ದೇವ್ರಿಗೆ ಏನೂ ಮಾಡಿಲ್ಲ ಅಂತಂದ್ರೆ ದೇವ್ರು ಬಂದ್ಬಿಟ್ಟು ನನಗೆ ಬಲ ನಂಬಿಕಾ ಅಂತ ಒಳ್ಳೆ ಆಳು ನೀನು ಧ್ವನಿ ಸೌರ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾರಾ ಯೋಚನೆ ಮಾಡ್ರಿ ಇದಕ್ಕೆ ಒಂದು ವಾಕ್ಯ ನಾವು ಎಷ್ಟೋ ಸ್ಥಿತಿ ಓದಿದ್ವಿ ಇನ್ನೊಂದು ಸ್ಥಿತಿ ಓದೋಣ ಏಷ್ಯಾದಲ್ಲಿ ಬರ್ತಾರಲ್ಲ ಏನು ಹೇಳ್ತಾರೆ ಹಾಂ ಇಗೋ ಯಾರನ್ನ ಕಳಿಸಲಿ ಅಂತ ಏನು ಮಾಡ್ತಾರೆ ದೇವರು ಪರಲೋಕದಲ್ಲಿ ಒಂದು ಸದ್ದನ್ನ ಏನು ಮಾಡೋದಕ್ಕೆ ಕೇಳಿದ್ರು ಅಂತ ನೋಡ್ತೀರಿ ಅಲ್ವರಾ ನೋಡ್ರಿ ಇಲ್ಲಿ ಏಷಾಯ ಆರನೇ ಅಧ್ಯಾಯ ಎಂಟನೇ ವಾಕ್ಯ ಐಜಯ ಸಿಕ್ಸ್ ಏಯ್ಟ್ ಇಗೋ ಯಾರು ಓದ್ತಾರೆ ಬೈಬಲು ನೋಡೋಣ ಯಾರನ್ನು ಕಳಿಸಲಿ ಯಾವನು ನಮ್ಮ ಹೋಗುವನು ಎಂಬ ಕರ್ತನ ನುಡಿಯನ್ನು ಸಹ ಕೇಳಿ ನಾನು ಸಾಕಷ್ಟು ನಿಮಿಷ ಅವಾಗ ಕರ್ತನ ನುಡಿಯನ್ನು ಕೇಳಿ ಅಂತ ಅಂತ ಹೇಳ್ತಾರೆ ಅಂದ್ರೆ ಕರ್ತನ ಏನ್ ಮಾಡಿದರೆ ಈ ತರ ಒಂದು ಫೀಲಿಂಗು ಪರಲೋಕದಲ್ಲಿ ಏನ್ ಮಾಡಿದರೆ ಎಕ್ಸ್ಪ್ರೆಸ್ ಮಾಡಿದ್ರೆ ನೋಡಿ ಏನಾಯ್ತು ಸಿಚುವೇಶನು ಮನುಷ್ಯ ಪಾಪ ಮಾಡ್ಬಿಟ್ನಪ್ಪ ಅದರ ಅಲ್ಲಿ ದೇವ್ರೇ ಮಾಡೋಕ್ಕೋಗಿಲ್ಲ ನಿನ್ನ ರೆಸ್ಕ್ಯೂ ಮಾಡ್ತೀನಿ ನಿನ್ನ ಕಾಪಾಡ್ತೀನಿ ಅಂತ ದೇವ್ರೇ ಮಾಡಕ್ಕೆ ಎಲ್ಲೋ ಡಿಕ್ಲೇರ್ ಮಾಡಕ್ಕೆ ಹೋಗಿಲ್ಲ ಆದರೂ ಏನು ಮಾಡೋದು ಇಂಡೈರೆಕ್ಟಾಗಿ ದೇವ್ರೇನು ಮಾಡೋದು ತನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರು ಸರ್ಪತ್ತು ಏನು ಮಾಡ್ತೀನಿ ಹಾಂ ನಿನ್ನ ಮುಖ ಅಂತ ಜಿಸ್ತೀನಿ ಅಂತ ಅಂತ ಹೇಳಿದ್ರು ಅಷ್ಟೇ ಈಡೇನು ತೊಡಗಿ ಹೊರಗಡೆ ಕಳ್ಸಿಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಕಳಿಸಿದ್ರು ನೆಕ್ಸ್ಟ್ ಏನು ಮಾಡೋದು ದೇವರು ಹಾಂ ದೇವತ್ರಿಗೆ ಆಪರ್ಚುನಿಟಿ ಕೊಟ್ಟರು ಹೋಗ್ರಪ್ಪ ಬುಲಕ್ಕೆ ತಲೆ ಮಾಡಿ ನೀವು ಕಾಪಾಡ್ತೀನಿ ಅವ್ರೇನು ಮಾಡ್ಬಿಟ್ಟು ಬುಲಕ್ಕೆ ಹೊಸ ಸುಂದರವಾಗಿ ರಸ್ತೆಗಳಿ ಸಂಬಂಧ ಇಟ್ಕೊಂಡು ಮಕ್ಕಳಿಗೆ ಹುಡ್ಸೋದಕ್ಕೆ ಶುಂಬು ರಾಕ್ಷಸಕ್ಕೆ ಉಟ್ಬಿಟ್ರು ಅದರಾ ಆಗ ಬೈಬಲ್ ಏನು ನೋಡ್ತೀರಿ ಭೂಲೋಕದಲ್ಲಿ ಪಾಪ ಹೆಚ್ಚಾಗಿದ್ದಿರೋದ್ರಿಂದ ದೇವರು ಈ ತರ ಸೃಷ್ಟಿ ಮಾಡಿರದೇ ನೋಡಿ ಪಶ್ಚಾತ್ತಾಪ ಪಟ್ಟರು ಅಂತ ನೋಡ್ತೀರಿ ಅದರ ಇಂಗ್ಲೀಷ್ ನೋಡ್ಬೇಕು ಇಟ್ ಗ್ರೀವ್ಡ್ ಹಾರ್ಟ್ ಇಟ್ ಗ್ರೀವ್ಡ್ ಗಾಡ್ ದಟ್ ಈ ಕ್ರಿಯೇಟೆಡ್ ಮ್ಯಾನ್ ಅಂತ ಬರ್ತಾರೆ ಏನು ಕ್ರಿಯೇಟೆಡ್ ಮ್ಯಾನ್ ಮನುಷ್ಯನೇ ಸೃಷ್ಟಿ ಮಾಡಿ ಬೇಜಾರು ಬೇಜಾರ್ ಇಲ್ಲ ರೀ ಈ ತರ ಮನುಷ್ಯ ಪಾಪದಲ್ಲಿ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ದೇವ್ರು ಏನು ಮಾಡ್ತಾರೆ ಮನುಷ್ಯನ ನೋಡ್ಬಿಟ್ಟು ಏನ್ರೇ ಬೇಜಾರ್ ಪಟ್ಟಿರ್ತಾರೆ ಯಾವ ತರ ಅಂತ ನೋಡಿ ಇದು ಎಕ್ಸಾಂಪಲ್ ಹೆಂಗೇನು ಬಂದ್ರೆ ನೋಡಿ ಯಾಕೆ ಓದಿದ್ದೀರಾ ಆರು 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 ಓದಿ 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 ಏಳು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು ಮನುಷ್ಯರೊಂದಿಗೆ ಸಕ್ರಮ ನೋಡಿ ಪಶ್ಚಾತಾಪ ಉಟ್ಟಿತ್ತು ಅಂದ್ರೆ ಇವಾಗ ಅಂದ್ರೆ ಏನು ಇವಾಗ ನಾವು ಏನು ಮಾಡ್ತೀವಿ ಎಕ್ಸಾಂಪಲ್ ಇವಾಗ ನಾವು ಒಬ್ರಿಗೆ ಹೆಲ್ಪ್ ಮಾಡ್ತೀರಪ್ಪ ಅದರ ಹೆಲ್ಪ್ ಮಾಡಿದ ಮೇಲೆ ಅವ್ರದ್ದ ಬಗ್ಗೆ ದ್ರೋಹ ಬಗ್ಗೆ ಬಿಡುತ್ತೆ ಅಂತ ತಿಳ್ಕೊಳ್ಳಿ ನಮ್ಗೆ ಏನಾಗ್ತಾರ ಅವಾಗ ನಾವು ಪಶ್ಚಾತ್ತಾಪ ಪಡ್ತೀರಿ ಯೋ ಇವ್ನು ಕೊಟ್ಬಿಟ್ಟನಲ್ಲ ಥೂ ಇವು ಕೊಡಬಾರ್ದಾಗಿತ್ತು ಇವು ವೇಸ್ಟ್ ಫೇಲ ಇವನು ಹಾಳು ಮಾಡಾಕ್ಬಾ ಇವನ್ ಇವಾಗ ನಾನು ಇಷ್ಟೆಲ್ಲ ಮಾಡಿದೆ ಅಂತ ನಾವೇನು ಮಾಡ್ತೀವಿ ನಾವು ಆ ಥರ ಫೀಲಿಂಗ್ ಪಡ್ತೀರಿ ದೇವ್ರ ಯಾವ ಥರ ಫೀಲಿಂಗ್ ಪಟ್ಟಿರ್ಬೋದು ಯೋಚನೆ ಮಾಡಿರಿ ದೇವ್ರ ಯಾವ ಥರ ಕ ಫೀಲ್ ಪಟ್ಟಿದ್ರೆ ದೇವ್ರು ಕಷ್ಟಪಟ್ಟಿದ್ರೆ ದೇವ್ರು ಯಾವ ಥರ ಥಿಂಕ್ ಮಾಡಿರ್ತಾರೆ ಹಾಂ ಸ್ವಲ್ಪ ತಿಂಕ್ ಮಾಡಿದ್ದಾರೆ ಯಾವ ಥರ ತಿಂಕ್ ಮಾಡಿರ್ಬೋದು ದೇವರು ಇದನ್ನೇ ಇನ್ನೊಂದು ಎಕ್ಸಾಂಪಲ್ ಏನು ತಿಂಕ್ ಅದರ ಇವಾಗ ಒಬ್ಬ ತಂದೆ ತಾಯಿಗಳು ಮಕ್ಕಳಿಗೆ ಸಿಕ್ಕ ಪಟ್ಟೆ ಕಷ್ಟ ಪಟ್ಟಿ ಎಂದಿ ಚೆನ್ನಾಗಿ ಏನು ಮಾಡ್ತಾರೆ ಓದಿಸಿ ಚೆನ್ನಾಗಿ ಬೆಳೆಸ್ತಿರ್ಕೊಳ್ಳಿ ಅದರ ತುಂಬ ಬಡತನದಲ್ಲಿರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ಅರೆ ತಂದೆ ತಾಯಿ ತುಂಬ ಎಫರ್ಟ್ಸ್ ಹಾಕಿ ಏನು ಮಾಡ್ತಾರೆ ಮಕ್ಕಳು ಚೆನ್ನಾಗಿರ್ಬೇಕು ತುಂಬ ಏನು ಮಾಡ್ತಾರೆ ಮಕ್ಕಳಿಗೆ ಎಫರ್ಟ್ಸ್ ಮಾಡ್ತೀವಿ ಎಲ್ಲ ಚೆಳಿಸ್ತೀವಿ ನಾಳೆ ಮಕ್ಕಳು ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ ಅದರ ಆದ್ರೆ ಆ ಮಕ್ಳು ಅವ್ರ ಅಪ್ಪ ಅಮ್ಮನ್ನ ಗಮ್ಸಲ್ಲ ಅಂತಂದ್ರೆ ಅವ್ರ ಅಪ್ಪ ಅಮ್ಮ ಮಕ್ಳು ನೋಡ್ಬಿಟ್ಟು ಯಾವತರ ಪಶ್ಚಾತಾಪ ಬಿಡ್ತಾರೆ ಹ ಯಾವ ತರ ಪಶ್ಚಾತ್ತಾಪ ಬಿಡ್ಬೋದು ಇವಾಗ ಫಸ್ಟ್ ಎಕ್ಸಾಂಪಲ್ ಕೊಟ್ಟಲ್ಲ ಅದೇ ತರ ನೋಡ್ ಪಡ್ತಾರಾ ಅಂದ್ರೆ ರೀ ಅಲ್ವರ ಅಯ್ಯೋ ನನ್ನ ಮಗನ ಮಾಡಿಬಿಟ್ನಲ್ಲ ಮಾಡ್ಬಿಟ್ನಲ್ಲ ಮಾಡದೇ ಮಾಡ್ತಿದ್ರೆ ಚೆನ್ನಾಗಿರೋ ಅಂತ ಯಾರೋ ಪಡಲ್ಲ ಅಯ್ಯೋ ಇಷ್ಟೆಲ್ಲಾ ಮಾಡಿದ್ಮೇಲೆ ಕೂಡ ಕೆಟ್ಟ ಹೋಗ್ಬಿಟ್ನಲ್ಲ ಅವ್ನ್ ಚೆನ್ನಾಗಿದ್ದರೆ ಎಷ್ಟೋ ಚೆನ್ನಾಗಿರೋದಲ್ಲ ಅನ್ಬಿಟ್ಟು ಈ ತರ ತಿಂಕ್ ಮಾಡ್ತಾರೆ ಹೊರತು ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ ಇದೇ ದೇವ್ರಲ್ಲಿರೋಂಥ ಫೀಲಿಂಗು ಅದಕ್ಕೆ ದೇವರು ಪರಲೋಕದಲ್ಲಿ ಯಾನಪ್ಪ ಭೂಲೋಕಕ್ಕೆ ಎಲ್ಲ ಹೋದ್ರು ಹಾಳಾಗ್ಬಿಟ್ರು ಲೂಸಿಫರ್ ಹೋಗ್ಬಿಟ್ಟು ಹಾಳಾಗ್ಬಿಟ್ರು ಇನ್ಯಾರನ್ನ ಕಳಿಸ್ಲಿ ಅಂತಬಿಟ್ಟು ದೇವ್ರ ಮನ್ಸಲ್ಲಿ ಥಿಂಕ್ ಮಾಡ್ಬೇಕ್ರೆ ಏಸು ಕ್ಲೀನಾಗಿ ಜಾರಕ ಜಾರಕಿ ಅಲ್ಲಿ ಏನೈತೆ ಏನು ಅವಶ್ಯಕತೆ ಇದೆ ಇವಾಗ ದೇವ್ರ ಥಾಟ್ಸು ದೇವ್ರ ಬಾಯ್ಬಿಟ್ಟು ಏನೂ ಹೇಳಿಲ್ಲ ನಾನು ಹೋಗ್ಬೇಕು ಯಾ ಹಂಗಾರ ದೇವ್ರೆ ನನ್ನ ಪಣ್ಣನ ಕೂತಿರ್ತೀನಿ ನಮ್ಮ ಸುಮ್ಮನೆ ಡೀಸೆಂಟಾಗಿ ಏಸು ಕ್ರಿಸ್ತು ಅದರ ಡಿಸಿಪ್ಲಿನ್ ಅದರ ನಾನು ಫಸ್ಟ್ ಇಂದ್ರೆ ವಿಧೇನ ವಿಧೇನಾಗಿದ್ದೀನಿ ಇವತ್ತು ವಿಧೇನ ಆಗಿರ್ತೀನಿ ನಾಳೆ ಕೂಡ ವಿಧೇನ ಆಗಿರ್ತೀನಿ ನೀನು ಹೇಳಿದ್ರೆ ಹೋಯ್ತೀನಿ ದೇವ್ರೆ ಇಲ್ಲ ಅಂದ್ರೆ ನನ್ಪ ನನಗೆ ಯಾಕೆ ನೀನು ಬಾಯಿ ತೆಗೆದ್ರೆ ಮಾತ್ರ ಉತ್ತರ ಕೊಡ್ತೀನಿ ನಿನ್ನ ಮನ್ಸಲ್ಲಿ ಏನ್ ಬೇಕಾದ್ರೆ ಹೇಳ್ಕೊತು ಯಸುಕ್ರಸ್ ಸಿಂಪಲ್ ಆಗಿ ಇದ್ಬಿಡಿದ್ರೆ ಆಗಿರದ ಯೋಸ್ಥೆ ಮಾಡ್ರಿ ಅವರು ದೇವ್ರ ಕುಮಾರನ್ ಆಗಿರ್ಬೋದಾಗಿತ್ತ ಅಂದ್ರೆ ಖಂಡಿತವಾಗಿ ಇಲ್ಲ ರೀ ಅದರ ಅವ್ರು ಏನಪ್ಪ ಅರ್ಥ ಮಾಡ್ಕೊಟ್ರು ಅಂದ್ರೆ ದೇವ್ರ ಪಲ್ಸ್ ಏನು ಮಾಡಿದ್ರು ಅರ್ಥ ಮಾಡ್ಕೊಂಡ್ರು ಅಂದ್ರೆ ದೇವ್ರ ಬಾಯಿಂದ ಮಾತು ಬರೋದಕ್ಕಿಂತ ಮುಂಚೆನೆ ಏನ್ ದೇವ್ರೆ ತಗೋ ನಾನು ಎಲ್ಲವನ್ನೂ ಬಿಟ್ಟು ಬರಿದಾಗಿದ್ ನನ್ಗೆ ಏನಾಗಿದ್ದೀನಿ ಸಿದ್ಧವಾಗಿದಿನಿ ಈ ಸ್ವಭಾವನ ಬಿಡ್ಬೇಕಾ ಇಷ್ಟೇ ತಾನೇ ಪರಲೋಕ ಬಿಡ್ಬೇಕಾ ನಡೀದೇವ್ರೆ ನಡಿ ಪರೋಲ್ಲ ನೋ ಪ್ರಾಬ್ಲಮ್ ಅಂತ ಬಿಟ್ಟು ಇನ್ನೆಲ್ಲ ಬಿಟ್ಬಿಟ್ಟು ಏನಾಗಿದ್ರು ದರಿದ್ರನ ವೇಷದಲ್ಲಿ ಬರೋಕೆ ಏನಾಗಿದ್ರು ಸಿದ್ಧವಾಗಿದ್ ಇದಕ್ಕೆ ನಾವು ಬೈಬಲಲ್ಲಿ ಎಕ್ಸಾಂಪಲ್ ಇದೆ ದಾವಿದ್ ನೋಡ್ರಿ ದೊಡ್ಡ ಅರ ಸರಿ ಅದರ ಏನ್ ಮಾಡ್ತಾನೆ ದೇವ್ರು ಆಲಯ ಕಟ್ಟಬೇಕು ದೇವರು ಪರಿಶುದ್ಧ ಆಲಯನ ಕಟ್ಟಬೇಕು ಅಂತಬಿಟ್ಟು ದೇವ್ರ ಸಮಾಧಾನ ನಗನ ಏನು ಮಾಡ್ತಾನೆ ಕಷ್ಟಪಟ್ಟು ಏನು ಮಾಡ್ತಾನೆ ದಾವಿದು ಕಟ್ತಾನೆ ಅದರ ಆ ಎರುಸುಲೆಮ್ನ ಏನ್ರೀ ತುಂಬಾ ಪ್ರೀತಿಯಿಂದ ಅವನು ಏನು ಮಾಡ್ತಾನೆ ಅವನು ಅವನು ಇದ್ ಮಾಡ್ತಾನೆ ಅಲ್ವರ ಏನ್ರಿ ಏನ್ರೀ ದೇವರ ಸಿಂಹಾಸನ ಇರುವಂತ ಎರುಸುಲೆಮಿ ಅಂತ ಕೀರ್ತನ ಬರ್ತಾರಲ್ಲ ಅಲ್ವರ ಈ ಎರುಸುಲೆಮ್ ಇಂದ ಒಬ್ರು ಏನು ಮಾಡ್ತಾರೆ ದ್ರೋಹ ಬಗ್ದು ಬಿಡ್ತಾರೆ ಅದರಿಂದ ದಾವಿದ್ ಏನು ಮಾಡ್ಬೇಕಾಗ್ತಾರೆ ಎರುಸುಲೆಮ್ನ ಬಿಟ್ಕೊಡ್ಬೇಕಾಗ್ತಾರೆ ಅಲ್ವರ ಯಾವಾಗ ಯಾರು ದ್ರೋಹ ಮಾಡಿದ್ರು ಗೊತ್ತಾ ನಿಮಗೆ ಹ್ಮ್ ಎಲ್ಲ ಎಲ್ಲ ಇದೀರಾ ಎಲ್ಲ ಸುಮ್ಮನೆ ಮೊಬೈಲ್ ಆನ್ ಹಾಕಿಬಿಟ್ಟು ಎಲ್ಲ ಎಲ್ಲ ಬೇರೆ ಟಿವಿ ನೋಡ್ತಾ ಇದ್ರ ಅಪ್ಸುಲಮ್ ಏನ್ ಮಾಡ್ತಾನೆ ಅವ್ರ ಅಪ್ಪನ್ ವಿರುದ್ಧವಾಗಿನೇ ಅವ್ರ ಅಪ್ಪನ್ ಜೊತೆಗೆ ಎದ್ಕೊಂಡು ಒಂಚ್ ಹಾಕ್ಬಿಡ್ತಾನೆ ನೋಡ್ರೆ ದಾಮಿ ಇದನ್ ಮಾಡ್ತಾನೆ ಸೈಲೆಂಟ್ ಆಗ ಏನ್ ಮಾಡ್ತಾರೆ ಬಿಡ್ತಾನೆ ಎಷ್ಟೊತ್ತಿಲ್ರಿ ಆ ಅಪ್ಸುಲಮ್ ಸಾಯಿಸಿದ್ ಎಷ್ಟೊತ್ತಪ್ಪ ಹಾ ಅಪ್ಸಲಂ ಜೊತೆಗೆ ದೊಡ್ಡ ಶೈನಿನೇ ಇತ್ತು ಕೂಗ್ ಕೂಗಾಕಿದ್ರೆ ಎಲ್ಲ ಹನ್ನೆರಡು ಗೋತಗಳು ನಿಂತ್ಕೊಂಡ್ಬಿಟ್ಟಿರೀ ವಾಡೋದು ಬಿಸಾಕ್ಬಿಡ್ಬೋ ಆಯಿತು ಅದ್ರ ದಾವಿದ್ ನನ್ಗೆ ಅದೇನಿಲ್ಲ ಅದು ಇಷ್ಟ ಇಲ್ಲ ಅಲ್ವರಾ ನೋಡಿ ಇದು ದಾವಿದು ತನ್ನ ಬಾಯ್ನಲ್ಲಿ ಏನು ಮಾಡಕೋಲ್ಲ ಎಕ್ಸ್ಪ್ರೆಸ್ಸ ಮಾಡಕ್ಕೆ ಹೋಗಿಲ್ಲ ಅದನ್ನ ಅದನ್ನೇನು ಮಾಡ್ತಾನೆ ಅದರ ಅವನು ಯಾವ ಥರ ವ್ಯತ್ಯೆ ಪಡ್ತಾನೆ ತನ್ನ ಮಗನ ಮೇಲೆ ಅಯ್ಯೋ ಇವನು ಸಾಕ್ಬಿಟ್ಟೆ ಇವನು ಇವ್ನು ವೇಸ್ಟ್ ಫಲ ಇವನು ಯಾಕರ ಸಾಕದ್ನ ಇವನು ಅಂತಬಿಟ್ಟು ಇವನು ಉಡ್ದಿದ್ರೆ ಚೆನ್ನಾಗಿ ಅಂತ ಆತನ ತಿಂಕ್ ಮಾಡ್ತಾನೆ ಅಂದ್ರೆ ಇಲ್ಲ ರೀ ಅಯ್ಯೋ ಇಷ್ಟೆಲ್ಲಾ ಸಾಕದ್ನಲ್ಲ ನನ್ನ ಮಗನ ಇಷ್ಟೆಲ್ಲಾ ಪ್ರೀತಿ ನೋಡಿದ್ನಲ್ಲ ಅಯ್ಯೋ ತಲೆಯಿಂದ ಇರದ ಕಾಲೋರ್ಗ ಒಂದು ಕೂಡ ಡಿಫೆಕ್ಟ್ ಇಲ್ವಲ್ಲ ಅಷ್ಟು ಚೆನ್ನಾಗಿದ್ನಲ್ಲ ಅವ್ನಿಗೆ ಏನು ಕೊರ್ತನೇ ಮಾಡ್ಲಿವಲ್ಲಪ್ಪಾ ಹಿಂಗ ಅಂತ ವ್ಯತ್ಯ ಪಟ್ಟಿರ್ತಾನೆ ಹೊರತು ಮೇಲೆ ದ್ವೇಷ ಹೊಟ್ಟೆ ಕಿಚ್ಚಿಂದ ಪಟ್ಟಿರ್ಲಾರೆ ಇದೇ ದೃಷ್ಟಿ ಕ್ರಿಸ್ತನು ಮನುಷ್ಯನ್ ನೋಡಿ ಫೀಲ್ ಮಾಡಿರೋದ್ರಿ ಮುಂಚ ಪಾಪ ಮಾಡ್ಬೇಕಾರೆ ಏಸು ಕುಸಿ ನೋಡ್ತಾರೆ ಅಯ್ಯೋ ಅಯ್ಯೋ ಅಂತಾನೆ ಏನ್ ಮಾಡ್ತಾರೆ ಅದ್ಗೇ ಹೇಳ್ತಲ್ಲ ಏಷ್ಯಾದಲ್ಲಿ ಏನ್ ಹೇಳ್ತಾರೆ ಏನೇ ಹಾ ಅವನೇನಂತಾರೆ ದುಃಖ ಪೀಡಿತನು ಮನುಷ್ಯರಲ್ಲಿ ಸೇರಿಸಿಕೊಳ್ಳದವನು ಹೇಳ್ತಾರೆ ಅಲ್ಲಿ ವ್ಯಾಧಿ ಪೀಡಿತನು ಹಾ ಅವ್ನ ಹೇಳ್ತಾರೆ ಹಾ ಒಂದು ಮಾತು ನೋಡ್ತೇನೆ ಹಾಂ ಈ ವಾಸ್ ಅಕ್ವೆಂಟೆಡ್ ವಿತ್ ಗ್ರೀಫ್ ಅಂತ ಹೇಳ್ತಾರೆ ನೋಡಿದಿರ ಏಷಾಯ ಏಸಾಯ ಮೂರಲ್ಲಿ ಆ ಕಣದಲ್ಲಿ ಏನು ಬರ್ತಾರೆ ನೋಡಿದಿ ಹ್ಞೂ

ಆದರೆ ಇಲ್ಲಿ ಅಕ್ವೇಂಟೆಡ್ ಅಂದ ಟರ್ಮ್ ಅಂದ ಏನು ಗೊತ್ತಾ ಸಂಪೂರ್ಣವಾಗಿ ಏನ್ರಿ ಹೃದಯ ಪೂರ್ವಕವಾಗಿ ಅವ್ರ ಜೊತೆಗೇನ್ರಿ ಸಂಪೂರ್ಣವಾಗಿ ಏನ್ರಿ ಹಿಜ್ಜೋಡೋರಾಗಂಥದ್ದು ಅದರ ಕಂಪ್ಲೀಟ್ ಏನ್ರಿ ಅವ್ರ ಜೊತೆಗೆ ಅರ್ಥ ಮಾಡ್ಕೊಳಂಥದ್ದು ಅಲ್ಲವರ ಅದಕ್ಕೆ ಹೇಳೋದು ಏನ್ರಿ ಈ ಥರ ಕ್ರಿಸ್ತನು ಏನಾಗಿದ್ರಿ ಅಂತಂದ್ರೆ ಒಬ್ಬರು ದುಃಖನ ಸಂಪೂರ್ಣವಾಗಿ ಏನ್ರಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಒಬ್ರು ಮೈಂಡ್ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ಯಾರು ಜೀಸಸ್ ಕ ಅದರ ಇವಾಗ ಕೆಲವೊಂದ್ಸತಿ ಏನು ಹಾಸ್ಪಿಟ್ಲಿಗೆನ ಹೋದ್ರೆ ನಿಜವಾಗ್ಲೂ ಜಿನೈನ್ ಒಳ್ಳೆ ಡಾಕ್ಟರ್ ಆದರೆ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಪೇಷಂಟ್ಗೆ ಒಳ್ಳೆಯ ಸಮಾಧಾನ ಮಾತು ಹೇಳ್ತಾರೆ ಗೊತ್ತಾ ಏನು ವರಿ ಮಾಡಿಬಿಟ್ರಿ ಧೈರ್ಯವಾಗಿರಿ ಎಲ್ಲ ಚೆನ್ನಾಗಿ ಏನಾಗ್ತದೆ ಆಗ್ತದೆ ಅನಶಿಷ್ಯ ಕೊಡ್ಬೇಕಾರೆ ಏನು ಸುಮ್ಮನೆ ಹಾಂ ಅನಶ್ಚಿಷ ಕೊಡ್ಬೇಕಾರೆ ಏನು ಮಾಡ್ತಾರೆ ಎಲ್ಲ ಕಂಫರ್ಟಬಾಗಿ ಮಾತಾಡ್ತಾರೆ ಅಥವಾ ಅದು ನಿಜವಾಲು ಏನಕ್ಕೆ ಏನಕ್ಕೆ ಮಾಡ್ತಾರೆ ಗೊತ್ತಾ ಯಾಕಂದರೆ ಅವ್ರು ಅಷ್ಟು ಅನುಭವದಲ್ಲಿ ಏನು ಮಾಡ್ತಾರೆ ಅಂದರೆ ಏನಾಗ್ತಾರೆ ಮನುಷ್ಯನಿಗೆ ಈ ಥರ ಸರ್ಜರಿ ಆದ್ರೆ ಏನಾಗ್ತಾರೆ ಮನುಷ್ಯನ್ಗೆ ಮನುಷ್ಯನಲ್ಲಿ ಥರ ಫೀಲಿಂಗ್ಸ್ ಉಡ್ತಾರೆ ಯಾವತರ ನೋವನ್ನ ಅನುಭವಿಸ್ತಾನೆ ಯಾವತರ ಮೈಂಡ್ ಅಲ್ಲಿ ಅವ್ನ್ಗೆ ಥಾಟ್ಸ್ ಬರ್ತಾರೆ ಇವೆಲ್ಲ ಏನು ಮಾಡ್ತಾರೆ ಅರ್ಥ ಮಾಡ್ಕೊಂಡ ಇದು ಕರೆಕ್ಟಾಗಿ ಆಗಿ ಏನ್ರಿ ಕೌನ್ಸಿಲಿಂಗ್ ಕೊಡುವಂತದ್ದು ಅಲ್ಲರ ಇದು ಕ್ಯಾರೆಕ್ಟರ್ ಕ್ರೈಸ್ಟ್ ಇತ್ರಿ ಅದಕ್ಕೆ ನೋಡ್ಬೇಕ್ರೆ ಇವೆಲ್ಲ ಫೀಲಿಂಗ್ಸ್ ಕ್ರೈಸ್ಟ್ ಇರ್ಬೇಕ್ರೆ ಭೂ ಲೋಕಕ್ಕೆ ಯಾರನ್ನಪ್ಪ ಕಳಿಸ್ಲಿ ಅಂತ ಹೇಳ್ಬೇಕಾರೆ ಥಾಟ್ ದೇವ್ರ ಮೈಂಡಲ್ಲಿ ಬಂದ ತಕ್ಷಣ ಕ್ರೈಸ್ಟ್ ಏನಾಗಿದೀನಿ ಅವತ್ತು ಅಯ್ಯೋ ದೇವ್ರೆ ನಾನು ಇರ್ಬೇಕಾರೆ ಇನ್ ಯಾರು ಬೇಕೋ ದೇವ್ರೆ ನಾನು ಹೋಯ್ತೀನಿ ಅಂತ ಏನಾಗಿದ್ರು ಸಿದ್ಧವಾಗಿದೆ ಅದು ನೋಡ್ಬೇಕ್ರೆ ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಏನ್ರಿ ಸ್ವಪ್ರಯೋಜನವನ್ನು ಥಿಂಕ್ ತಿಂಕ್ ಮಾಡ ಚಿಂತೆ ಮಾಡೋದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡೋದಿಲ್ಲ ಅಲ್ವಾ ದ್ವೇಷ ಪಡೋದಿಲ್ಲ ಅಲ್ವ ಇವೆಲ್ಲ ಏನ್ರಿ ದೇವ್ರ ಮಕ್ಳು ಕಲಿಬೇಕಂತ ಕ್ಯಾರೆಕ್ಟರ್ ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು ಏನ್ರೀ ಅಯ್ಯೋ ನನ್ನ ಸ್ವಭಾವನ ಬಿಡೋದಿಲ್ಲ ಅಂತ ಮಾಡೋದಿಲ್ಲ ಯಾವತ್ತು ಎಣ್ಸೋದಿಲ್ಲ ಬಿಟ್ಕೊಡೋಕೆ ಏನಾಗಿರ್ತೀನಿ ರೆಡಿಯಾಗಿರ್ತೀನಿ ದೇವ್ರೆ ಎಷ್ಟು ನಾವು ದೀನತೆಯನ್ನು ತಗ್ಸ್ಕೊಳಕ್ ರೆಡಿ ದೇವ್ರ ಅಷ್ಟೇ ಉನ್ನತವಾಗಿ ಹೇಳ್ತಾರೆ ದೇವ್ರೇ ಹೇಳ್ತಾರೆ ಅಹಂಕಾರಿಗಳನ್ನ ದೇವ್ರೇ ಮಾಡ್ತಾರೆ ಎದುರಿಸ್ತಾರೆ ಕರೆಕ್ಟ್ ದೀನರನ್ನ ದೇವ್ರೇ ಮಾಡ್ತಾರೆ ಹಾ ಕರ್ಣಿಸ್ತಾರೆ ಅಂಡರ್ಲೈನ್ ಮಾಡ್ಕೊಳ್ರಿ ಅಹಂಕಾರಿಗಳನ್ನ ದೇವ್ರ ಎದುರಿಸ್ತಾರಿ ನಮ್ಮಲ್ಲಿ ಅಹಂಕಾರ ಇದ್ಬಿಟ್ರೆ ಮಾತ್ರ ಏನೇ ಮಾಡ್ಲಿ ದೇವ್ರ ಲೆಕ್ಕದಲ್ಲಿ ಏನ್ರಿ ಏನ್ ಮೂಲೆ ಲೆಕ್ಕಾನೆ ಅಷ್ಟೇ ಮುಂಚೆನೆ ಜಗತ್ತೇ ಶುದ್ಧ ಶೂನ್ಯ ಇಡೀ ಜ್ ಬ್ರಹ್ಮಾಂಡವ ಕಂಪೇರ್ ಮಾಡಿದ್ರೆ ಮಂಚ ಭೂಮು ಭೂಮಂಡಿ ಹೆಂಗಿದೆ ಅಂತೆ ಶುದ್ಧ ಶೂನ್ಯವೇ ಅಂತ ಹೇಳ್ತಾರಲ್ಲ ಆದ್ರೆ ನಾವೇನು ಇಲ್ದರೂ ಆಗಿದ್ರಿ ಅದ್ರಲ್ಲಿ ಬೇರೆ ಅಹಂಕಾರ ಪಟ್ಪುಟ್ಟ ಅಂತಂದ್ರೆ ಅಯ್ಯೋ ಸದಮ್ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿ ಪರಮೋತನು ದೀನರು ಜಜ್ಜಿ ಹೋದ ಮನ್ಸಲ್ಲೇ ವಾಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅವ್ರು ವಾಸ ಮಾಡ್ತಾರ ಅವ್ ಯೋಚನೆ ಮಾಡಿ ನಮ್ಮ ಆಟಿಟ್ಯೂಡ್ ಹೇಗಿರ್ಬೇಕು ಅಂಥವ್ರ ಮನಸ್ಸಲ್ಲಿ ದೇವರು ಇರೋಕ್ಕೆ ಸಾಧ್ಯನೇ ಇಲ್ಲ ಇಂಥವ್ರ ಬಿಹೇವಿಯರ್ಗಳು ಇಂಥವ್ರ ಕ್ಯಾರೆಕ್ಟರ್ ಹೆಂಗಿರ್ತಾನೆ ಟೋಟಲಿ ಡಿಫ್ರೆಂಟ್ ಅದನ್ನ ಕ್ರಿಸ್ತನ್ಗೆ ಈ ಮೈಂಡ್ ಇರ್ಲಿಲ್ಲ ಅಂತೀನಿ ಫುಲ್ ನೆಕ್ಸ್ಟ್ ಈ ರೀತಿಯಾಗಿ ರೀತಿಯಾಗಿ ನೋಡುವಾಗ ತ್ರೇಯಕತ್ವ ಸಿದ್ಧಾಂತಕ್ಕೆ ಅನುಕೂಲವಾಗುವ ಬದಲು ಇದು ಅದಕ್ಕೆ ವಿರುದ್ಧವಾಗಿದೆ ಬಲಯುತವಾಗಿ ಅದನ್ನು ವಿರೋಧಿಸುತ್ತದೆ ಮತ್ತು ದೇವರ ಸಮಗ್ರ ವಾಕ್ಯಕ್ಕೆ ಸಾಮಾನ್ಯವಾದ ಪವಿತ್ರ ಪ್ರಜ್ಞೆಗೆ ಮತ್ತು ವಿವೇಚನೆಗೆ ಸಾಮರಸ್ಯವಾಗಿ ತನ್ನನ್ನು ಇಟ್ಟುಕೊಳ್ಳುತ್ತದೆ ನಾವು ನೋಡ್ರಿ ಈ ರೀತಿ ಈ ರೀತಿ ಯೋಸ್ ಮಾಡಿದ್ದೀನಿ ಬರ್ತದ ತಲೆ ಎಲ್ಲ ಬುಡ ಇಲ್ಲ ಅದರ ತಂದೆನೇ ಮಗ ಮಗನೇ ತಂದೆ ಅಂತ ಬಂತು ಫೀಲಿಂಗ್ಸ್ ಅಂದ್ರೆ ನೋ ಎಕ್ಸ್ಪ್ರೆಷನ್ಸ್ ಆಫ್ ಫೀಲಿಂಗ್ಸ್ ಅಂದ್ರೆ ಭೋತ ಒಂದ ಸೇಮ್ ಅಂದ್ರೆ ಮುಗ್ದಲ್ವಾ ಇವ್ರು ಅವರೇ ಅವರು ಇದ್ರ ಇವ್ರು ಅಲ್ಲೋ ತುಂಬ್ಕೊಳ್ರ ಇವರು ಅಲ್ಲೋ ತುಂಬ್ರ ಏನಿದೇನು ಡಬಲ್ ಆಕ್ಟಿಂಗ್ ಟ್ರಿಪಲ್ ಆಟಿಂಗ ಅಯ್ಯೋ ನೋಡ್ರ ಏನ್ರಿ ದೇವ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಏನು ಮಾಡೋಕ್ ಕೂತ್ಕೊಂಡು ಸಮಾಧಾನ ಓದಬೇಕು ದೇವರೇ ದೇವ್ರೇ ಮಗನಾಗ್ಬಿಟ್ರು ಮಗನೇ ದೇವ್ರಾಗ್ಬಿಟ್ರು ಪವಿತ್ರ ಆತ್ಮ ಒಂದು ವ್ಯಕ್ತಿ ಅವ್ರ ಕೈಕಾಲಿ ಎಲ್ಲ ಐತಿ ಅವ್ರು ಯಾವಾಗ ಹುಟ್ಟಿದ್ರು ಅದೆಲ್ಲ ಕೇಳ್ಬಿಡಿ ಅವ್ರ ಇವ್ರು ಇವರೇ ಅವರು ಏನು ಅಟ್ರ ಕನ್ಫ್ಯೂಷನ್ ಅಲ್ವಾ ನೋಡ್ರಿ ಈ ಥರ ಬೈಬಲ್ ಓದ್ ಎಷ್ಟು ಚೆನ್ನಾಗಿದೆ ನೋಡಿ ಎಸೆನ್ಸ್ ಅಲ್ಲವರ ಅದ್ಗೊಂಡು ಬೇಕಾರೆ ಏನ್ರಿ ಈ ಥರ ನಾವು ಸತ್ಯವೇದನ ಅರ್ಥ ಮಾಡ್ಕೊಂಡಾಗ ದೇವ್ರ ಯೋಜನೆ ಏನು ಅಲ್ಲವರ ಅದು ಮಾತ್ರ ನೋಡಿ ಇಲ್ಲಿ ನಮ್ಗೆ ಎಷ್ಟು ಪಾಠಗಳಿದೆ ಅಲ್ವ ನಮ್ಮ ಕ್ಯಾರೆಕ್ಟರ್ಗಳು ಎಷ್ಟು ಬೆಳೆಸ್ಕೊಳ್ಬೇಕು ಅಂತ ಹೆಂಗಿದೆ ನೋಡಿದೀನಿ ಕ್ಯಾರೆಕ್ಟರ್ಗಳು ಅಲ್ವಾರ ಇವೆಲ್ಲ ನಮ್ಮಲ್ಲಿ ಏನು ಮಾಡ್ಬೇಕು ನಾವು ಬೆಳೆಸ್ಕೊಬೇಕು ಅಲ್ಲಾರ ಒಬ್ಬರನ್ನೊಬ್ರು ನೋಡಿ ಬರೀ ದ್ವೇಷ ಹೊಟ್ಟೆ ಕಿಚ್ಚು ಇವೆಲ್ಲ ಪಡ್ತಾರೆ ಎಳೆ ಮಕ್ಳುಗಳ ಥರ ಏನು ರೀ ನಾವೆಲ್ಲ ಏನಪ್ಪ ನೋಡಿಸ್ತಾ ಇದ್ದೀರಿ ಅಂದರೆ ನಮ್ಮ ಕಾಲಿಗೆ ಏನು ಲಕ್ಷ ಶೋರ್ ಮಾಡ್ಕೊಳಕ್ಕೆ ಖಂಡಿತವಾಗೂ ನಾವು ಏನಲ್ಲ ಯೋಗ್ಯರಲ್ವೇ ಅಲ್ಲ ಅಂತ ನಾವು ಕ್ಲೀನಾಗಿ ಏನು ಮಾಡ್ತಾಯಿದ್ದೀರಿ ದೇವ್ರಿಗೆ ಎತ್ತು ಕೊಡ್ತಾ ಇದ್ದೀರಿ ನೀನು ಹಂಗೆ ಇದ್ದೆ ಇವತ್ತು ಹಂಗೆ ಇರ್ತೀನಿ ದೇವ್ರೆ ನಾಳೆ ಕೂಡ ಏನಾಗಿರ್ತೀನಿ ಹಂಗೆ ಇರ್ತೀನಿ ಅಂತ ಅಂದ್ಬಿಟ್ಟು ನಾವು ಏನು ಮಾಡ್ತಾಯಿರಿ ನೋಡ್ಸ್ ಕೊಡ್ತಾ ಇದ್ದೀರಿ ಅಂತ ಕ್ರೈಸ್ಟ್ ಹೆಂಗಿದ್ರಂತೆ ಕ್ರೈಸ್ಟ್ ವಾಸ್ ದ ಸೇಮ್ ಇಷ್ಟ ಡೇ ಹೆಂಗಿದ್ರು ಅಂತೀರಿ ಹೋಗೋದಲ್ಲ ಅವ್ರ ಬಗ್ಗೆ ಹೆಂಗಿದ್ರು ದೇವತ್ರ ಇರ್ಬೇಕಾರೆ ಅಲ್ವರ ವಿಧಿ ಇವಾಗ ಭೂಲೋಕ ಬರ್ಬೇಕು ಹೆಂಗಿದ್ರು ಅವರು ಅವ್ರು ಹಂಗೆ ಇದ್ರೆ ಇವತ್ತು ಕೂಡ ಹಂಗೆ ಇದ್ದಾರೆ ರೀ ಫ್ಯೂಚರಲ್ಲಿ ಕೂಡ ಹಂಗೆ ಇರ್ತಾರೆ ನಾವು ಹಂಗೆ ಇರ್ಬೇಕು ರೀ ದೇವತ ನೋಡ್ಸ್ಬೇಕು ನಾವು ನಿನ್ನೆ ಮೋಸವಾಗಿದ್ದೆ ದೇವ್ರೆ ಇವತ್ತು ಏನಾಗಿದ್ದೀನಿ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಪರ್ವಾಗಿಲ್ಲ ಏನ್ ಜಾಸ್ತಿ ಬೇಡ ಪಾಯಿಂಟ್ ಒನ್ 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 ಪರ್ಸೆಂಟ್ ಆಗಿದ್ಯಾ ಆಯ್ತಪ್ಪ ನಾಳೆ ಅಟ್ಲೀಸ್ಟ್ ಏನಾಕತ್ತೀನ್ ಸ್ವಲ್ಪ ನೀನ್ ಸ್ವಲ್ಪ ಡೆವಲಪ್ಮೆಂಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲರಾ ನೋಡಿ ಅವ ನೋಡಿ ನೆಕ್ಸ್ಟ್ ಇನ್ನೊಂದ್ ಫ್ಯಾಗ್ರಾಫ್ ಫೈರ್ ಓತ್ತೀರಾ ಹಾ ಓದಿ ಮ್ಯಾಗಿಸ್ಟರ್ ನಮ್ಮ ತಂದೆಯಾದ ದೇವರಿಂದಲೂ ಕತನಾದ ಯೇಸುಕ್ರಿಸ್ತನಿಂದಲೂ ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಸರ್ ಪ್ಲೇಸ್ ನಂಬರ್ ಫೋರ್ಟಿ ಫೋರ್ ಅವು ಕೊರಲೋಕದ ಅದೇನಾ ನೋಡಿ ನಾವು ಪರಲೋಕದ ತಂದೆಯ ವ್ಯಕ್ತಿತ್ವ ಗುಣಲಕ್ಷಣ ಮತ್ತು ಯೋಜನೆಗಳ ಶೇಷತೆಯ ಉದ್ದಗಲ ಆಳಗಳ ಮೆಚ್ಚುಗೆಗಳೊಂದಿಗೆ ಮತ್ತು ಆತನ ಮಗನ ಅದ್ಭುತವಾದ ಪ್ರೀತಿಯು ತಂದೆಯ ಜ್ಞಾನದಲ್ಲಿ ಕೃಪೆಯಲ್ಲಿ ಮತ್ತು ಶಕ್ತಿಯಲ್ಲಿ ತೋರಿ ಬಂದ ಆತನ ನಿಷ್ಠೆ ನಂಬಿಕೆ ಇವುಗಳ ಕಾರಣ ಮಗನ ಮೇಲೆ ಹಿಂದೆಂದೂ ಕಾಣದ ಹೆಚ್ಚಿನ ಸದಭಿಪ್ರಾಯಗಳೊಂದಿಗೆ ಆತನು ಎಷ್ಟೋ ಘನವಾದ ರೀತಿಯಲ್ಲಿ ಬಹುಮಾನಿಸ ಬಹುಮಾನಿಸಲ್ಪಟ್ಟನು ಎಂಬುದರೊಂದಿಗೆ ನಮ್ಮ ಪ್ರಸ್ತಾಪದ ಹೆಚ್ಚಿಸಲ್ಪಟ್ಟ ಈ ಲಕ್ಷಣಗಳನ್ನು ಸಂತೋಷದೊಡನೆ ಬಿಟ್ಟುಕೊಡುತ್ತೇವೆ ನಿಜವಾಗಿಯೂ ನಾವು ತಂದೆಗೆ ಮಾನ ಕೊಡುವ ಪ್ರಕಾರವಾಗಿ ಮಗನಿಗೂ ಮಾನ ಕೊಡುವರಾಗಿದ್ದೇವೆ ಯೋಹಾನ ಐದು ಇಪ್ಪತ್ಮೂರು ಮತ್ತು ದೇವರ ವಾಕ್ಯದಲ್ಲಿ ನಮ್ಗೆ ನೀಡಲ್ಪಟ್ಟ ಸಂಪೂರ್ಣವಾದ ಹಾಗೂ ಸ್ಪಷ್ಟವಾದ ಪರೀಕ್ಷೆಯ ನಂತರ ನಾವು ಅಪೋಷಣಾದ ಪೌರಾಣ ಸ್ಫೂರ್ತಿಯುತವಾದ ಈ ಸಾಕ್ಷಿಯೊಂದಿಗೆ ಸಹಮತರಾಗಿದ್ದೇವೆ ನಮಗಾದರೂ ಒಬ್ಬನೇ ದೇವರಿದ್ದಾನೆ ಆತನು ತಂದೆ ಎಂಬ ಆತನೇ ಆತನು ಸಮಸ್ತಕ್ಕೂ ಮೂಲ ಕಾರಣನು ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ ಆತನು ಯೇಸುಕ್ರಿಸ್ತನೇ ಆತನ ಮುಖಾಂತರ ಸಮಸ್ತವೂ ಉಂಟಾಯ್ತು ನಾವು ಆತನ ಮೂಲಕ ಉಂಟಾದೆವು ಒಂದು ಕುರಿತ ಎಂಟು ಆರು ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ದಯಪಾಲಿಸಿದ್ದಾನೆ ಹೇಗೆಂದರೆ ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ನಮ್ಮನ್ನು ಯೇಸುಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ಸಂಕಲ್ಪ ಮಾಡಿದ್ದನು ನಮ್ಮ ಕರ್ತನ ದೇಶಕಿಸ್ತನ ದೇವರು ಪ್ರಭಾವ ಸ್ವರೂಪನು ಆದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ಜ್ಞಾನವುಳ್ಳ ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಫ್ ಎಸ್ ಒಂದು ಎರಡರಿಂದ ಹದಿನೆಂಟು ನೋಡ್ಬೇಕು ಈ ತರ ನಾವು ಕ್ರಿಸ್ತನ ಗುಣಗಳು ನೋಡಿದೆ ಅಂತಂದ್ರೆ ಅವ್ರಿಗೆ ನಾವು ಏನು ಅನಿಸ್ತದೆ ಅತಿಯಾಗಿ ಮಹಿಮೆ ಅತಿಯಾಗಿ ಗೌರವ ಅತಿಯಾಗಿ ಮರ್ಯಾದೆ ಕೊಡಬೇಕು ಅಂತ ನಮ್ಗೆ ಅನಿಸ್ತದೆ ಅನ್ಸ್ತತೆ ಯಾಕೆ ಏನ್ರಿ ಕ್ರಿಸ್ತನು ಪಟ್ಟಂತ ಶ್ರಮೆಗಳು ಹೆಂಗಿದೆ ಅಂತೆ ಅದರ ಅಷ್ಟೊಂದು ಈಜಿಯಾಗಿರೋಂಥದ್ದೆಲ್ಲ ಅಷ್ಟೊಂದು ಏನು ಮಾಡಿದಾರ ಅವರು ತ್ಯಾಗನ ಏನು ಏನ್ ಮಾಡ್ತಾರೆ ಮಾಡಿದ್ರ ಹಂಗಿರ್ಬೇಕಂದ್ರೆ ಈ ತಂದೆ ಮತ್ತೆ ಮಗನಿಗಿರೋಂಥ ಒಂದು ಸಂಬಂಧ ಏನ್ರಿ ತುಂಬಾ ಅಮೂಲ್ಯವಾದ್ದು ಅದರ ಆಳ ಅಗಲ ಏನ್ರಿ ಅವ್ರ ಅಷ್ಟೊಂದು ಏನಾಗಿದೆ ಅಂತೆ ಇದೆ ಅದರ ಅದನ್ನ ಏನ್ರ ಗ್ರಹಿಸಿಕೊಳ್ಳೋಕೆ ನಾವೇನ್ರಿ ತುಂಬ ಏನ್ರಿ ತುಂಬ ಕಷ್ಟ ಅದ್ರ ಅದರಿಂದ ಕರ್ತನಲ್ಲಿ ಇಬ್ಬರೀತಿ ಅನ್ಸೋಗಳೇ ನಾವೇನು ಮಾಡೋಣ ಈ ಏನಿಲ್ಲ ಹೆಂಡ್ ಮಾಡೋಣ ಸೊ ನೋಡ್ಬೇಕ್ರೆ ಪರಲೋಕದ ತಂದೆಯ ದೇವ್ರ ಬಗ್ಗೆ ಇರುವಂತ ಒಂದು ಚಾಪ್ಟರ್ ಫಿಫ್ಸ್ ಸೊ ನಾವು ನೆಕ್ಸ್ಟ್ ಏನು ಮಾಡೋಣ ನಮ್ಮ ಯೇಸು ಕ್ರಿಸ್ತನ ಬಗ್ಗೆ ಏನು ಹೇಳ್ತಾರೆ ಅಂತ ಸತ್ಯವಾದಲ್ಲಿ ನೆಕ್ಸ್ಟ್ ವೀಕ್ ಏನು ಮಾಡೋಣ ನೋಡೋಣ ಓಕೆನಾ ಸೊ ದೇವರಿಗೆ ವ್ಯಾಖ್ಯಾನ ಆಶೀರ್ವಾದಿಸಲಿ ಯಾರಿಗೇನೋ ಡೌಟ್ಸ್ ಏನೋ ಕ್ವಶನ್ಸ್ ಇದೆ ಕೇಳ್ಬೋದು ಯಾರಿಗೇನೋ ಪ್ರಶ್ನೆ ಇದೆಯಾ ಕೇಳೋಂಥದ್ದೇನ ಏನಿದೆಯಾ ಯಾರಿಗೇನಿಲ್ವಾ sir okay thank you hangre